ನೀವೇನಾದರೂ ಒಳ್ಳೆ ಕಡೆ ಸೈಟ್ ಹುಡುಕ್ತಾ ಇದ್ದೀರಾ ಒಳ್ಳೆ ನೇಚರಲ್ಲಿ ಸೈಟ್ ಬೇಕಾ ಹತ್ರ ಇರೋದು ಬೇಕಾ ಟ್ರಾಫಿಕ್ ಇಲ್ದಿರತಕ್ಕಂಥ ಜಾಗದಲ್ಲಿ ಬೇಕಾ ಉಸಿರಾಡೋದಕ್ಕೆ ಸ್ವಚ್ಛವಾದ ಗಾಳಿ ಬೇಕಾ ಏಕಾತ ಸೈಟ್ ಬೇಕಾ ಬೆಲೆ ಕಡಿಮೆ ಇರಬೇಕಾ ನಾಳೆನೇ ರಿಜಿಸ್ಟ್ರೇಷನ್ ಆಗಬೇಕಾ ನೆಕ್ಸ್ಟ್ ವೀಕೇ ಮನೆ ಕಟ್ಕೋಬೇಕಾ ಎಲ್ಲದಕ್ಕೂ ಸೂಪರ್ ಆಗಿರ್ತಕ್ಕಂಥ ಜಾಗ ಅನುಗ್ರಹ ಲೇ ಹೌದು ಹೌದು ಅದನ್ನು ಪ್ರಮೋಟ್ ಮಾಡ್ತಾ ಇರತಕ್ಕಂಥವ್ರು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಬನ್ನಿ ನಿಮಗಿಲ್ಲಿ ಬಂದಾಗ ಮನಸ್ಸಿಗೆ ಸಂತೋಷ ಆಗುತ್ತೆ ಬಾಳಿಗೆ ಉಲ್ಲಾಸ ಆಗುತ್ತೆ ಜೀವನಕ್ಕೊಂದು ಜಾಗ ಸಿಗುತ್ತೆ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಎಲ್ಲರಿಗೂ ಒಂದು ಸ್ವಂತ ಮನೆ ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ನನ್ನಲ್ಲೂ ಇದೆ ನಿಮ್ಮಲ್ಲೂ ಇದೆ ಎಷ್ಟೋ ಜನಕ್ಕೆ ಅದು ಒಲ್ದು ಬಂದಿದೆ ತುಂಬ ಜನಕ್ಕೆ ಮುಂದಕ್ಕೆ ಒಲ್ದು ಬರಬೇಕು ಅದಕ್ಕೆ ಒಂದು ಸತತವಾದಂಥ ಒಂದು ಒಳ್ಳೆಯ ಪ್ರಯತ್ನ ಬೇಕು ಖಂಡಿತ ನೀವು ತಮ್ಮ ಬಜೆಟ್ಗೆ ಅನುಗುಣವಾಗಿ ಎಲ್ಲರೂ ಒಂದು ಒಳ್ಳೆ ಸೈಟ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀರ ಅದೇ ರೀತಿಯಾಗಿ ನೀವೆಲ್ಲ ಕಮೆಂಟ್ ಮಾಡಿದ್ರಿ ಮೈಸೂರು ರೋಡಲ್ಲಿ ಯಾವುದೂ ಒಳ್ಳೆ ಪ್ರೀಮಿಯಂ ಲೇಔಟ್ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಆ ಒಂದು ಕಾರಣಕ್ಕೆ ನಾನಿವತ್ತು ಮೈಸೂರು ರೋಡಲ್ಲಿರ್ತಕ್ಕಂಥ ಅನುಗ್ರಹ ಲೇಔಟಲ್ಲಿದ್ದೀನಿ ಇದನ್ನು ಡೆವಲಪ್ ಮಾಡ್ತಾ ಇರ್ತಕ್ಕಂಥವ್ರು ಹಾಗೆ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥವ್ರು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತೇಳಿ ಖಂಡಿತ ತುಂಬ ಪ್ರೀಮಿಯಮ್ ಆದಂಥ ಲೇಔಟ್ ನನಗಂತೂ ಈ ವಾತಾವರಣದಲ್ಲಿ ಮನಸ್ಸು ಬಹಳ ಖುಷಿಯಾಗಿದೆ ಅದನ್ನು ನಾನು ಬರೀ ಹೇಳ್ಬಿಟ್ರಾಯ್ತಾ ನೀವು ವಿಡಿಯೋದಲ್ಲಿ ನೋಡ್ಬಿಟ್ರೆ ಆಯ್ತಾ ಖಂಡಿತ ನೀವು ಇಲ್ಲಿ ಬಂದಾಗ ನಿಮಗೂ ಅದು ಅನುಭವಕ್ಕೆ ಬರುತ್ತೆ ಹಾಗಿದ್ರೆ ಇವಾಗ ಇವತ್ತಿನ ಈ ಒಂದು ಲೇವಟ್ ಏನಿದೆಯಲ್ಲ ಪ್ರಮೋಟ್ ಮಾಡ್ತಾ ಇರಲ್ಲ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ನ ಯೋಗೇಶ್ ಕುಮಾರ್ ಅವ್ರನ್ನ ನಿಮಗೆ ಪರಿಚಯ ಮಾಡ್ತೀನಿ ಅವರು ಈ ಲೇವಟ್ನ ಪರಿಚಯ ಮಾಡಿಕೊಡ್ತಾರೆ ಹಾಗೆ ಇಲ್ಲಿ ಸುತ್ತಮುತ್ತ ವಾತಾವರಣದಲ್ಲಿ ಏನೆಲ್ಲ ಒಂದು ನಮಗೆ ಅನುಕೂಲಗಳಿದೆ ಅಂತಲೂ ತಿಳಿಸ್ಕೊಡ್ತಾರೆ ಖಂಡಿತ ನೀವು ಸೈಟ್ ತೊಗೊಳ್ತಿರೋ ಬಿಡ್ತಿರೋ ಒಮ್ಮೆ ನೀವು ಫ್ಯಾಮಿಲಿ ಜೊತೆ ಬಂದು ಜಾಗನ ನೋಡ್ಕೊಂಡು ಹೋಗಿ ಗೊತ್ತಿಲ್ಲ ಯಾರಿಗೆ ಒಲಿಯುತ್ತೆ ಅಂತೇಳಿ ಯಾಕೆಂದರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾವು ಸೈಟ್ ತೊಗೊಳ್ತೀವಿ ಅಂತ ಬಟ್ ಈ ವಿಡಿಯೋ ನೋಡಾದ ನಂತರ ಅವರಿಗೆ ಒಂದು ಜಾಗ ಹೊಲಿಬೋದು ಒಂದು ಒಳ್ಳೆಯ ಅವಕಾಶ ದೇವ್ರಿಗೆ ಕೊಡ್ಬೋದು ಎಲ್ಲರಿಗೂ ಕೊಡಲಿ ಅನ್ನೋದೇ ನನ್ನ ಆಸೆ ಬನ್ನಿ ಈಗ ಯೋಗೇಶ್ ಕುಮಾರ್ನ ವೆಲ್ಕಮ್ ಮಾಡೋಣ ಎಸ್ ಈಗ ನಮ್ಮ ಜೊತೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಕಡೆಯಿಂದ ಯೋಗೇಶ್ ಕುಮಾರ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಆರಾಮ್ ಸರ್ ನೀವು ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ನಮ್ಮ ಭಾಗ್ಯ ಟಿ ವಿ ವೀಕ್ಷಕರ ಪರವಾಗಿ ತಮಗೆ ಸ್ವಾಗತ ಕೊಡ್ತಾ ಇದ್ದೀನಿ ನೀವು ಥ್ಯಾಂಕ್ ಯು ಹೇಳಿ ಸರ್ ತಮ್ಮ ಬಗ್ಗೆ ತಿಳಿಸ್ಕೊಡಿ ಹಾಗೆ ತಮ್ಮ ಕಂಪ್ನಿಯಾದಂಥ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಬಗ್ಗೆ ದಯವಿಟ್ಟು ಒಂದು ಸ್ಮಾಲ್ ಮಾಹಿತಿ ಕೊಡಿ ಸರ್ ಸರ್ ಇದು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸು ನಮ್ಮದು ಫೋರ್ಟೀನ್ ಇಯರ್ಸ್ ಜರ್ನಿ ಓಕೆ ಹದಿನಾಲ್ಕು ವರ್ಷದಿಂದ ನಾವು ಈ ಅಲ್ಲಿ ಇದ್ದೀವಿ ಬಟ್ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸು ಸೆವೆನ್ ಇಯರ್ಸಿಂದ ಇದೆ ಸೆವೆನ್ ಇಯರ್ಸ್ ಇದೆ ಓಕೆನಾ ಆಲ್ಮೋಸ್ಟ್ ಜಾಸ್ತಿ ನಾವು ಲೇಔಟ್ಸ್ಗಳನ್ನ ಬಂದ್ಬಿಟ್ಟು ನೆಲ್ ನೆಲ್ಮಂಗ್ಲ ಸರೌಂಡಿಂಗ್ ಮಾಡಿದ್ವಿ ಒಂದು ಹೊಸ ಲೇಔಟ್ ಅಂದರೆ ಮೈಸೂರು ರೋಡಲ್ಲಿ ದೊಡ್ಡಾದ್ಮರ ಹತ್ರ ಒಳ್ಳೆ ಪ್ರಾಜೆಕ್ಟು ಬಿ ಎ ಮಾಡಿ ಅಪ್ರೂವ್ಡ್ ಏಕಾತ ಮಾಡಿದ್ದೀವಿ ನಿಮ್ಮ ವಿಡಿಯೋ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಏಕತಾಗಿರುತ್ತೆ ಟೋಟಲ್ ಲೇಔಟ್ ಬಂದ್ಬಿಟ್ಟು ಟ್ವೆಲ್ ಏಕರ್ಸ್ ಪ್ರಾಜೆಕ್ಟು ನಿಮಗೆ ನಿಯರ್ ಬೈ ಅಂದರೆ ಮೈಸೂರು ರೋಡಲ್ಲಿ ದೊಡ್ಡಾದ ಮರ ಅಂತಾರೆ ಇದನ್ನು ಈ ಏರಿಯಾ ಬಂದ್ಬಿಟ್ಟು ಮೈಸೂರು ರೋಡ್ ದೊಡ್ಡಾದ್ಮರ ಅಂತಾರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜಿಂದ ರೈಟ್ ತೊಗೊಂಡ್ರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಿಮಗೆ ನೈನ್ ಕಿಲೋಮೀಟರ್ಸ್ ಆಗುತ್ತೆ ನಿಯರ್ ಮೆಟ್ರೋಗೂ ಕೂಡ ನೈನ್ ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ಬಿ ಎಮ್ ಆ ಡಿ ಅಪ್ರೂವ್ಡ್ ಟ್ವೆಲ್ ಏಕರ್ಸ್ ಲೇಔಟ್ ಏಕಾತ ಏಕಾತ ಎಸ್ ಕಂಪ್ಲೀಟ್ ಏಕಾತ ಅಂದರೆ ಏನಕ್ಕೆ ಸೇರುತ್ತೆ ಆ್ಯಕ್ಚುಲಿ ಇದು ಬಿ ಎಮ್ ಆಡಿ ಅಪ್ರೂವ್ಡ್ ಅಂತಾರೆ ಇಂಡಿವಿಜುವಲ್ ಸೈಟ್ಸ್ಗೆ ಏಕತಾ ಇರುತ್ತೆ ಒಂದು ಏಕಾತ ಅನ್ನು ಕೇಳೋದಕ್ಕೆ ಒಂದು ಸಂತೋಷ ಆಗುತ್ತೆ ಯಾಕೆಂದ್ರೆ ಲೇವಟು ಎಲ್ಲ ಚೆನ್ನಾಗಿದ್ದು ಅದನ್ನು ಈ ಕಥಾ ಅಥವಾ ಬಿ ಕಥಾ ಆದರೆ ಇದಾಗುತ್ತೆ ಬಟ್ ಏಕತಾ ಇರೋದರಿಂದ ನೀವೆಲ್ಲರೂ ಸಹ ಬಂದು ಧೈರ್ಯದಿಂದ ಬಂದು ನೋಡ್ಬೋದು ಬಂದಾಗ ಇಲ್ಲಿ ವಾತಾವರಣ ನೋಡಿದ್ರೆ ನಾವು ಹೇಳೋದು ಬೇಡ ನಿಮಗೆ ತುಂಬ ಇಷ್ಟ ಆಗುತ್ತೆ ನೋಡ್ತಾ ಇರೋ ಕಣ್ಣಿಗೆ ಹಬ್ಬ ಆ ರೀತಿಯಾಗಿದೆ ಇಲ್ಲಿನ ವಾತಾವರಣ ಆ್ಯಂಡ್ ಈ ಒಂದು ಲೇಔಟು ಸಹ ತುಂಬ ವಾಸ್ತು ಪ್ರಕಾರನೇ ಇದೆ ತುಂಬ ಚೆನ್ನಾಗಿದೆ ಸರ್ ಈಗ ನೀವು ಡೆವಲಪರ್ಸ್ ಆಗಿದ್ರ ಪ್ರಮೋಟರ್ಸ್ ಆಗಿದ್ರ ಯಾವ್ದು ಮೇನ್ ನಿಮ್ದು ಆಕ್ಚುಲಿ ಪ್ರಮೋಟಿಂಗ್ ಅಂಡ್ ಡೆವಲಪಿಂಗ್ ಎರಡು ಮಾಡ್ತಾರೆ ಎರಡೂ ಮಾಡ್ತಾರೆ ಅಂದ್ರೆ ನೀವು ಲೇಔಟ್ಸ್ ನಡೆಲಪ್ ನ ಮಾಡ್ತೀವಿ ಬಟ್ ಒಟ್ಟಾರೆ ಎಷ್ಟು ಪ್ರಾಜೆಕ್ಟ್ ಇದಾವೆ ನಿಮ್ಮ ಹತ್ರ ಈಗ ನಾವು ಇಲ್ಲಿವರೆಗೂ ಹನ್ನೆರಡು ಪ್ರಾಜೆಕ್ಟ್ ಕಂಪ್ಲೀಟೆಡ್ ಆಗಿದೆ ಟ್ವೆಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಇದು ತರ್ಟೀನ್ ಈಗ ಇಲ್ಲಿ ಮೈಸೂರು ಈಗ ಬೇರೆ ಎಲ್ಲರೂ ನೆಲ್ಮಂಗ್ಲಾ ಅಥವಾ ಬೇರೆ ಕಡೆ ಏನಾದ್ರು ಬೇಕಾದ್ರೂ ಕಂಟೆಕ್ಟ್ ನೆಲ್ಮಂಗ್ಲದಲ್ಲಿ ನಿಮಗೆ ಎಮ್ ಆಡಿ ಅಪ್ರೂವ್ಡ್ ಅಂಡ್ ನೆಲ್ಮಂಗ್ಲ ನಗರಸಭೆ ಇರುವಂತಹ ಲೇಔಟ್ಸ್ ಎರಡು ಲೇಔಟ್ಸ್ ಇದೆ ಮತ್ತೆ ಒಂದು ಡಿ ಸಿ ಕನ್ವರ್ಷನ್ ಲೇಔಟ್ ಇದೆ ರನ್ನಿಂಗ್ ಅಲ್ಲಿರೋದು ಇವಾಗ ಫೋರ್ ಪ್ರಾಜೆಕ್ಟ್ಸ್ ರನ್ನಿಂಗ್ ಇದೆ ಅಂಡ್ ಒನ್ ಮೋರ್ ಪ್ರಾಜೆಕ್ಟ್ಸ್ ತುಮಕೂರು ತುಮಕೂರು ಟೂ ಡಾ ಅಪ್ರೂವ್ಡ್ ಅದು ಕೂಡ ಟೂ ಡಾ ಅಪ್ರೂಡ್ ಬಿ ಎಂ ಡಿ ಅಪ್ರೂವ್ಡ್ ಏಕಾತ ಅಂದ್ರೆ ಟೂಡಾ ಇಂಡಿವಿಜುವಲ್ ಸೈಟ್ ಸೇಮ್ ಇಲಿಯನ್ ಬಿ ಎಂ ಡಿ ಅಂತೀವಿ ಅಲ್ಲಿ ಟೂಡಾ ಅಂತೀವಿ ಏಕಾತ ಅದು ಕೂಡ ಏಟ್ ಎಕ್ರ ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ನಿಮಗೆ ನೂರೈವತ್ತು ಸೈಟ್ ವೇಕೆಂಟ್ ಇದೆ ಅಲ್ಲಿ ಎಸ್ ಇಲ್ಲಿ ಎಷ್ಟು ಸೈಟ್ ಸೇಲ್ ಆಗಿದೆ ಎಷ್ಟು ಸೈಟ್ ಇದೆ ಸರ್ ಒಟ್ಟು ಇಲ್ಲಿ ನಿಮಗೆ ಟೋಟಲ್ ಒನ್ ಏಯ್ಟಿ ಟು ಸೈಟ್ಸ್ ಬರುತ್ತೆ ಒನ್ ಏಟಿ ಟು ಯೂನಿಟ್ಸ್ ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ನಿಯರ್ ಬೈ ಏಯ್ಟಿ ಸೈಟ್ಸ್ ಸೋಲ್ಡ್ ಆಗಿದೆ ಹಂಡ್ರೆಡ್ ಸೈಟ್ಸ್ ಅವೈಲಬಿಲಿಟಿ ಇದೆ ನಿಮಗೆ ಎಸ್ ಆ ಒಂದು ನೂರು ಸೈಟ್ಗಳು ಏನು ಮೆಸರ್ಮೆಂಟ್ ಯಾವ ಒಂದು ಡೈರೆಕ್ಷನ್ ಇದೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ ಕಾರ್ನರ್ ಸೈಟ್ ಎಷ್ಟಿದೆ ಹಾಗೆ ಸೈಟ್ನ ಪ್ರೈಸ್ ಏನು ಎಲ್ಲನೂ ಲೇಔಟ್ ನೋಡ್ತಾ ಮಾತಾಡೋಣ ಬನ್ನಿ ಎಸ್ ಈಗ ಲೇಔಟ್ ನೋಡೋದಕ್ಕೆ ಹೋಗೋಣ ಲೇಔಟ್ ನೋಡೋದಕ್ಕೆ ಹೋಗೋದಕ್ಕೆ ಮೊದಲು ಏನಿದೆ ನಿಮ್ಮದು ಕಂಟೈನರ್ ಹೌಸು ಸರ್ ಇದು ಸೈಟ್ ಆಫೀಸು ಇದೆ ಸೈಟ್ ಆಫೀಸು ಸೈಟ್ ಆಫೀಸು ಮೇನ್ ಆಫೀಸ್ ಬಂದ್ಬಿಟ್ಟು ನಿಮಗೆ ನೆಲಮಂಗ್ಲದಲ್ಲಿ ಸೊಂಡಕೊಪ್ಪ ರೋಡಲ್ಲಿ ಸೊಂಡಕೊಪ್ಪ ಬೈಪಾಸಲ್ಲಿ ಹರ್ಷಾ ಹಾಸ್ಪಿಟ್ಲ್ ಆಪೋಸಿಟ್ ಬರುತ್ತೆ ನಮ್ದು ಕಲ್ಯಾಣಿ ಕಾಂಪ್ಲೆಕ್ಸ್ ಸೆಕೆಂಡ್ ಫ್ಲೋರಲ್ಲಿದೆ ಮೇನ್ ಆಫೀಸು ಸಪ್ತಗಿರಿ ಪ್ರೊಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತೇಳಿ ಅಲ್ಲಿ ಬಂದರೆ ನೀವು ಮೀಟ್ ಮಾಡ್ಬೋದು ರೈಟ್ ವೈಸ್ ಆಗಿರಲಿ ಡಾಕ್ಯುಮೆಂಟ್ ವೈಸ್ ಆಗಿರಲಿ ಅಲ್ಲೂ ನೋಡ್ಬೋದು ಇಲ್ಲೂ ಸೈಟ್ ಆಫೀಸಲ್ಲಿ ಕೂಡ ನಾವು ಸಿಗ್ತೀವಿ ಓಕೆ ನಾವು ಇಲ್ಲಿ ಸಪ್ತಗಿರಿ ಪ್ರೊಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಸೈಟ್ ಆಫೀಸಲ್ಲಿದ್ದೀವಿ ಹಾಗೆ ಇಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗಿದ್ದಾರೆ ಯೋಗೇಶ್ ಅವರು ಸರ್ ಏನು ಸರ್ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ಹೇಳಿ ಸರ್ ಫಸ್ಟ್ ಇದು ಪ್ಲ್ಯಾನ್ ತೋರಿಸ್ತೀನಿ ನಿಮಗೆ ಟೋಟಲ್ ಇದು ಟ್ವೆಲ್ ಲೆಕ್ಕರ್ ಪ್ರಾಜೆಕ್ಟ್ಸ್ ಆಗುತ್ತೆ ಟ್ವೆಲ್ ಲೆಕ್ಕರ್ ಪ್ರಾಜೆಕ್ಟ್ಸ್ ಇದೆ ಇದು ಬಿ ಎಂ ಅಪ್ರೂವ್ಡ್ ಏಕಾತ ಅದ್ರ ಫುಲ್ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ನಿಮಗೆ ಓಕೆ ಇದು ಬಂದ್ಬಿಟ್ಟಿದ್ರಲ್ಲಿ ಈ ಡಾಕ್ಯುಮೆಂಟ್ ಫೈಲಲ್ಲಿ ಸ್ಪೈರಲಿಂಗ್ ಬೈಂಡಿಂಗ್ ಇದೆ ಇದು ಟೋಟಲ್ ನಿಮಗೆ ಆಲ್ಮೋಸ್ಟ್ ನಿಮಗೆ ಫೋರ್ಟಿ ಟು ಫಿಫ್ಟಿ ಇಯರ್ಸ್ ಡಾಕ್ಯುಮೆಂಟ್ಸ್ ಇರುತ್ತೆ ಇದರಲ್ಲಿ ಮದರ್ ಡಿ ಹಿಡ್ಕೊಂಡು ಆರ್ ಟಿ ಹಿಡ್ಕೊಂಡು ಲೆಟರ್ ಇಂದ ಹಿಡ್ಕೊಂಡು ಸೇಲ್ ಮದರ್ ಡೀಟ್ಸ್ ಇರ್ತಾವಲ್ವ ಅದೆಲ್ಲ ಇಟ್ಕೊಂಡು ಎಲ್ಲ ಇದೆ ಇದ್ರ ಜೊತೆಗೆ ಇದಿಷ್ಟು ಇದಿಷ್ಟು ಫೈಲು ಬಿ ಎಮ್ ಐ ಡಿ ಅಪ್ರೂವ್ಡು ರಿಲೀಸ್ ಲೆಟರು ಎಲ್ಲ ಇರುತ್ತೆ ಇದ್ರ ಜೊತೆಗೆ ಸೈಟ್ ಇಂಡಿವಿಜುವಲ್ ಸೈಟ್ಸ್ ಫಾರ್ ಎಕ್ಸಾಂಪಲ್ ನೀವು ಒಂದು ಸೈಟ್ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಆ ಸೈಟಿಗೆ ಇಂಡಿವಿಜುವಲ್ ಸೈಟ್ಸ್ಗೆ ಒಂದೊಂದು ಸೈಟ್ ಕೂಡ ಇದು ನೈನ್ ನೈನ್ ಅಂತೀವಿ ಫಾರ್ಮ್ ನಂಬರ್ ನೈನ್ ಅಂಡ್ ಲೆವೆನ್ ಇಂಡಿವಿಜುವಲ್ ಸೈಟ್ಸ್ ಎ ಕಾತಾ ನೈನ್ ಅಂಡ್ ಲೆವೆನ್ ಎ ಕಾತ ಎಲ್ಲಾ ಸೈಟ್ಸ್ಗೂ ಪ್ರತಿ ಸೈಟ್ಸ್ಗೂ ನೈನ್ ಅಂಡ್ ಲೆವೆನ್ ಎ ಕಾತ ಡಾಕ್ಯುಮೆಂಟ್ಸ್ ರೆಡಿ ಇದೆ ಬಟ್ ಪ್ರೆಸೆಂಟ್ ಎಲ್ಲ ಖಾತನೂ ಒಬ್ಬರ ಆಲ್ರೆಡಿ ಇಂಡಿವಿಜುವಲ್ ಸೈಟ್ಸ್ ಲ್ಯಾಂಡ್ ಓನರ್ ಹೆಸರಲ್ಲಿ ಆಗಿರುತ್ತೆ ಅದು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಮೇಲೆ ನಿಮ್ಮ ಫೋಟೋ ಜೊತೆಗೆ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಎಸ್ ರಿಜಿಸ್ಟ್ರೇಷನ್ ಆದಮೇಲೆ ನಮ್ಮಲ್ಲಿ ಏನಂದರೆ ಸಪ್ತಗಿರಿ ಪ್ರಮೋಟರ್ಸ್ ಕಡೆಯಿಂದ ಒಂದು ಹೇಳೋದು ಏನಂದರೆ ನಾವು ಏನೇನು ಲೇವರ್ಸ್ ಮಾಡಿದೀವಿ ಇದೀವರೆಗೂ ಎಲ್ಲಾನು ರೆಡಿ ಫುಡ್ ಅಂತೀವಿ ಏನಂದರೆ ಎಲ್ಲ ಡೆವಲಪ್ಮೆಂಟ್ಸ್ ಆಗಿ ಅಪ್ರೂವ್ಡ್ ಆಗಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂದ್ರೆ ನಾಳೆ ಬರ್ಬೋದು ನಾಳೆ ಒನ್ ವೀಕ್ ಬರ್ಬೋದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಇರುವಂತ ಪ್ರಾಪರ್ಟಿನೇ ನಾವ್ ಮಾಡ್ತಿರೋದು ಎಲ್ಲ ರೆಡಿ ಇರಬೇಕು ಹಂಗ್ ಆ ತರ ಪ್ರಾಪರ್ಟಿನೇ ನಾವ್ ಮಾಡ್ತಿರೋದು ಈವನ್ ಡಾಕ್ಯುಮೆಂಟ್ಸ್ ಖಾತಾ ಎಲ್ಲ ರೆಡಿ ಇರೋದು ಅಂತ ಪ್ರೊಜೆಸ್ಟ್ ನಮಗೂ ಇಲ್ಲ ನಾವು ಮತ್ತೆ ತ್ರೀ ಮಂತ್ಸ್ ಟೈಮ್ ಕೊಡೋದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಫೋರ್ ಮಂತ್ಸ್ ಟೈಮ್ ಕೊಡ್ತೀವಿ ಅವೇನಿಲ್ಲ ನಾಳೆ ಬರ್ತೀರಾ ನೆಕ್ಸ್ಟ್ ವಾರ ಬರ್ತೀರಾ ಬನ್ನಿ ಡಾಕ್ಯುಮೆಂಟ್ಸ್ ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಎಲ್ಲ ರೆಡಿ ಇದೆ ನಮ್ಮ ಕಾನ್ಫಿಡೆಂಟ್ ಇದ್ದು ಹದ್ಮೂರ್ ಡೆವಲಪ್ ಮಾಡಿದ್ರೆ ನೆಲ್ಮಂಗ್ಲ ಸರ್ ದೊಡ್ಡಬಳ್ಳಾಪುರ ರೋಡು ಇನ್ನೊಂದು ಸೊಂಡಕಪ್ಪ ರೋಡು ಇನ್ನೊಂದು ನೆಲ್ಮಂಗ್ಲ ಅಟ್ಯಾಚ್ ಒಂದು ಇನ್ನೊಂದು ನೆಲ್ಮಂಗ್ಲಾದಲ್ಲಿ ಎಂ ಎಸ್ ರಾಮಯ್ಯ ಅವರು ಗ್ರೀನ್ ಸಿಟಿ ಮಾಡಿದ್ದಾರೆ ಒನ್ ಟ್ವೆಂಟಿ ಏಕರ್ಸ್ ಅದ್ರ ಅಟ್ಯಾಚ್ ಇನ್ನೊಂದು ಲೇಔಟ್ ಮಾಡಿದ್ವಿ ಆಮೇಲೆ ಡಾಕ್ಟರ್ ಲೀಲಾವತಿ ಮೇಡಮ್ ಅವರದು ಒಂದು ಲೇಔಟ್ ಐದೂವರೆ ಎಕರೆ ನಾವೇ ಡೆವಲಪ್ಮೆಂಟ್ ಮಾಡಿ ಹೌದು ಸೂಪರ್ ಅದು ನೆಲ್ಮಂಗ್ಲ ಟು ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಮೈಲುಳ್ಳಿ ಅಂತ ಬರುತ್ತೆ ಡಾಕ್ಟರ್ ಲೀಲಾವತಿ ಮೇಡಮ್ ಅವ್ರದ್ದು ಐದೂವರೆ ಎಕರೆ ಜಮೀನ್ ಇತ್ತು ಸಿನಿಮಾ ಆಕ್ಟರು ಇವಾಗ ಮೊನ್ನೆ ಅವ್ರದ್ದು ಸೊ ವಿನೋದ್ ರಾಜ್ ಅವ್ರದ್ದು ಐದೂರು ಎಕರೆ ಕೊಟ್ಟಿದ್ರು ಅದರಲ್ಲಿ ಅದು ಸೇಮ್ ಬಿ ಎಮ್ ಐ ಅಪ್ರೂವ್ಡ್ ಏಕಾತ ಮಾಡಿ ಸೋಲ್ಡ್ ಮಾಡಿದ್ದು ಲಾಸ್ಟ್ ಇಯರೇ ಸೋಲ್ಡ್ ಮಾಡಿದೆ ಸರ್ ಹೇಳಿ ಸರ್ ಈ ಒಂದು ಲೇಔಟ್ ನೋಡ್ತಾ ಇದ್ದೀನಿ ಕಣ್ಣಿಗೆ ಕಾಣಿಸೋ ಅಷ್ಟು ದೂರ ಒಳ್ಳೆ ಸಮುದ್ರ ಕಣ್ಣಂಗೆ ಕಾಣ್ತಾ ಇದ್ದಿಲ್ಲ ಎಷ್ಟು ಡಿಸ್ಟೆನ್ಸ್ ಇದೆ ಈ ಎಂಡಿಂದ ಆಂಡವರೆಗೂ ಸರ್ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ಸೈಟ್ ಒಂದು ಲೈನಲ್ಲಿ ಬರುತ್ತೆ ಒಂದು ಲೈನಲ್ಲಿ ಇಪ್ಪತ್ತೈದು ಸೈಟ್ ಬರುತ್ತೆ ಓಕೆ ಈ ಬ್ಲಾಕ್ಸ್ ಇದೆ ಇನ್ನೊಂದು ಬ್ಲಾಕ್ಸ್ ಇದೆ ಅಲ್ಲಿ ಒಂದ್ ಬ್ಲಾಕ್ಸ್ ಇದೆ ಮೂರ್ ಬ್ಲಾಕ್ ಇದೆ ಮೂರ್ ಬ್ಲಾಕ್ ಟೊಲ್ ಲೆಕ್ಕರ್ ಪ್ರಾಜೆಕ್ಟ್ಸ್ ಇದು ಮೂರ್ ಬ್ಲಾಕ್ ತರ ಇದೆ ಇಲ್ಲಿ ಪ್ಲಾನ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಮೂರ್ ಬ್ಲಾಕ್ ಇದೆ ಆ ಒಂದೊಂದ್ ಬ್ಲಾಕ್ ಅಲ್ಲಿ ಒಂದೊಂದು ಡಿಫ್ರೆಂಟ್ ರೇಟ್ ಅಲ್ಲಿ ಇದೆ ಒಂದು ಡಿಫ್ರೆಂಟ್ ಡಿಸ್ಕೌಂಟ್ ಅಲ್ಲಿ ಇದೆ ಇವಾಗ ನೀವೇ ಹೇಳಿದಂಗೆ ನೀವು ಬಂದು ಬಟ್ ಒಂದು ಪ್ರೊಮೋಟರ್ ಇದಾರೆ ಜನ ಓನರ್ ಓನರ್ ಎಸ್ ಎಸ್ ಒಬ್ಬರೇ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸ್ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ಅಲ್ಲಿ ಈ ಲ್ಯಾಂಡ್ ಅಕ್ವೈರ್ ಮಾಡಿ ರಿಜಿಸ್ಟರ್ ಮಾಡ್ಕೊತಾರೆ ಅವರೇ ಒಬ್ಬರೇ ಓನರ್ ಇದೆ ಅವ್ರ ಕಡೆಯಿಂದ ನಾವು ತೊಗೊಂಡು ಡೆವಲಪ್ಮಿಂಗ್ ಮತ್ತೆ ಮಾರ್ಕೆಟಿಂಗ್ ಎಲ್ಲ ಮಾಡ್ತಿದೀವಿ ರಿಜಿಸ್ಟ್ರೇಷನ್ ಅವ್ರು ಬರ್ತಾರೆ ಮಾಡ್ಕೊಡ್ತಾರೆ ಸರ್ ಆಲ್ರೆಡಿ ಗಿಡಗಳೆಲ್ಲ ಬೆಳೆಸ್ಬಿಟ್ಟಿದ್ರ ಬಹಳಷ್ಟು ಹೌದು ಬಟ್ ಎಷ್ಟು ದಿನ ಆಯ್ತು ಗಿಡಗಳೆಲ್ಲ ಹಾಕಿ ಇದು ಟೂ ಇಯರ್ಸ್ ಆಗಿದೆ ಸರ್ ಹಾಗಿದ್ರೆ ಯೋಗೇಶ್ ಸರ್ ಒಂದು ಎರಡು ವರ್ಷ ಆಯಿತು ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ ಆಯ್ತು ಗಿಡಗಳ ಎರಡು ವರ್ಷ ಆಯಿತು ಲವ್ ಡೆವಲಪ್ ಆಗಿ ಮೂರು ವರ್ಷ ಆಯ್ತು ಆಯಿತು ಆಯಿತು ಅಂತ ಹೇಳಿದ್ರಿ ಸಂತೋಷ ಈ ಒಂದು ಎ ಕಥ ಆಗ್ಬೋದು ಅಥವಾ ಬಿ ಕಥ ಆಗ್ಬೋದು ಮುಖ್ಯವಾಗಿ ನಿಮ್ಮ ಪ್ರಕಾರ ನಮ್ಮ ಜನಗಳು ಕೊಂಡ್ಕೊಂಡಕ್ಕೆ ಬಂದಾಗ ಏನೆಲ್ಲ ಡಾಕ್ಯುಮೆಂಟೇಶನ್ ನೋಡಬೇಕಾಗುತ್ತೆ ನೀವೇನು ಪ್ರೊವೈಡ್ ಮಾಡ್ತೀರಾ ಸರ್ ನಮ್ಮ ಹತ್ರ ಈ ಪ್ರಾಜೆಕ್ಟ್ಸ್ ಅಲ್ಲಿ ಬಿ ಎಂ ಆಡಿ ಅಪ್ರೂವ್ಡ್ ಲೆಟರ್ ಫಸ್ಟ್ ಬರೋದು ಕನ್ವರ್ಷನು ಕನ್ವರ್ಷನ್ ಆದ್ಮೇಲೆ ಬಿ ಎಂ ಐಡಿ ಅಪ್ರೂವ್ಡ್ ಆಗಿರುತ್ತೆ ಅಪ್ರೂವ್ಡ್ ಆದ್ಮೇಲೆ ಇಂಡಿವಿಜುವಲ್ ಸೈಟ್ಸ್ ಗೆ ಅವ್ರು ಏನ್ ಸೈಟ್ ನೋಡ್ತಿದ್ದೀರ ಫಾರ್ ಎಕ್ಸಾಂಪಲ್ ಸೈಟ್ ನಂಬರ್ ಟೆನ್ ನೋಡಿದ್ರೆ ಆ ಸೈಟ್ ನಂಬರ್ ಟೆನ್ ಅದೇ ಇಂಡಿವಿಜುವಲ್ ಸೈಟ್ಸ್ ನೈನ್ ಲೆವೆನ್ ಏಕ ಅಂತ ಇರುತ್ತೆ ಅದನ್ನ ನೋಡಿದ್ರೆ ಸರ್ ಅದೊಂದು ನೋಡಿದ್ರೆ ನಿಮಗೆ ಬ್ಯಾಂಕವ್ರು ಇರ್ಬೋದು ಅಡ್ವೊಕೇಟ್ ಇರ್ಬೋದು ಅದನ್ನ ನೋಡಿದ್ರೆ ಕ್ಲಾರಿಟಿ ಕೊಟ್ಬಿಡ್ತಾರೆ ಎಸ್ ಇದು ಬಿ ಎಮ್ ಐ ಅಪ್ರೂವ್ಡ್ ಲೆಟ್ರ್ ಅಪ್ಪ ನಿಮಗೆ ರಿಲೀಸ್ ಲೆಟ್ರ್ ಆಗಿದೆ ಏಕತ್ ಆಗಿದೆ ಈ ಗೋ ಥ್ರೂ ದಿಸ್ ಅಂತ ಇವಾಗ ಎಲ್ಲ ಲೆವೆಟಲ್ಲೂ ಇಂಡಿವಿಜುವಲ್ ಕಥೆ ಇರಲ್ವಾ ಅಥವಾ ನಿಮ್ಮತ್ರ ಮಾತ್ರ ಇರೋದು ಹೇಗೆ ಸರ್ ಬಿ ಎಮ್ ಐ ಅಪ್ರೂವ್ಡ್ ಅಂತ ಅಂದಾಗ ಇಂಡಿವಿಜುವಲ್ ಸೆಟ್ಸ್ ಇರುತ್ತೆ ಇರುತ್ತೆ ಎಸ್ ಡಿ ಸಿ ಕನ್ವರ್ಷನ್ ಇರಲ್ಲ ಮತ್ತು ರೆವಿನ್ಯೂ ಸೆಟಲ್ಲಿ ಇರಲ್ಲ ಈ ಡಿ ಸಿ ಕನ್ವರ್ಷನ್ ಈ ಕಾತ್ ಅಂತಾರೆ ಅದರಲ್ಲಿ ಇರಲ್ಲ ಇದು ನೈನ್ ಲೆವೆನ್ ಏಕಾತ ಓ ಹಾಗಿದ್ರೆ ನೀವು ಹೇಳೋದು ಇದು ಈ ಖಾತ ಅಲ್ಲ ಪರ್ಟಿಕ್ಯುಲರ್ ಆಗಿ ಏಕಾತಾನೆ ನೈನ್ ಲೆವೆನ್ ಏಕಾತನೇ ಅಂತ ಹೇಳೋದು ಅದರಲ್ಲೂ ಲ್ಯಾಂಡ್ ಅಲ್ಲ ಇಂಡಿವಿಜುವಲ್ ಸೈಟ್ಸ್ಗೆ ಏಕಾತ ಹಾಗಿದ್ರೆ ಏಕಾತ ಅಂದ್ರೆ ಸ್ವಲ್ಪ ರೇಟ್ ಕಮ್ಮಿ ಇರ್ಬೋದು ಅಂತ ನಾನು ನಾನು ಜಾಸ್ತಿ ಇರುತ್ತೆ ಗೊತ್ತು ಸರ್ ನನಗೆ ರಿಯಾಕ್ಷನ್ ನೋಡೋದಕ್ಕೆ ಯಾಕೆ ಅಂದ್ರೆ ಇದು ಈಕ್ವಲ್ ಟು ಬಿ ಡಿ ಎಲ್ ಒಟ್ಟು ಬಿ ಡಿ ಏಕಾತ ತರ ಏನೆಲ್ಲ ಫೆಸಿಲಿಟಿ ಕೊಟ್ಟಿದ್ದೀರಾ ನಿಮ್ಮ ಪ್ರಕಾರವಾಗಿ ಸರ್ ನಿಮಗೆ ಡ್ರೈನೇಜ್ ಇರ್ಬೋದು ಸಿವೇಜ್ ಇರ್ಬೋದು ವಾಟರ್ ಕನೆಕ್ಷನ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರ್ಬೋದು ಎಸ್ ಟಿ ಪಿ ಇರ್ಬೋದು ಎಲ್ಲ ಥರ ಡೆವಲಪ್ಮೆಂಟ್ಸ್ ಇದೆ ಎಲ್ಲ ಕೊಟ್ಟಿದ್ದೀವಿ ನಿಮ್ಮ ಜಸ್ಟ್ ಬರೋದು ಫಸ್ಟ್ ಸೈಟ್ ನೋಡಬೇಕು ಬುಕಿಂಗ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡ್ಕೋಬೇಕು ಮತ್ತೆ ನಿಮ್ಮ ಮನೆ ಕಟ್ಟಕ್ಕೆ ಮೆಟೀರಿಯಲ್ ಏನು ಬೇಕು ತಗೊಂಡ್ ಬಂದ್ರೆ ನಿಮಗೆ ಕರೆಂಟ್ ಇರ್ಬೋದು ನೀರು ಇರ್ಬೋದು ಎಸ್ ಟಿ ಇರ್ಬೋದು ಎಲ್ಲ ಕನೆಕ್ಷನ್ ಇರುತ್ತೆ ಎಲ್ಲು ಇದೆ ಎಲ್ಲ ಇದೆ ಇದೆ ವಾಟರ್ ಸರ್ ಹೇಳಿ ಸರ್ ಇನ್ನು ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರೆ ಖಂಡಿತ ಯಾವುದೇ ಬ್ಯಾಂಕ್ ಆದ್ರೂ ಈ ಒಂದು ಲೇಔಟ್ಗೆ ಲೋನ್ ಕೊಡೋದಕ್ಕೆ ಸಿದ್ಧವಾಗಿದೆ ಖಂಡಿತ ಯಾವ ಬ್ಯಾಂಕ್ ಜೊತೆ ಟೈಪ್ ಆಗಿದ್ರ ಅಂತ ಸರ್ ಇದರಲ್ಲಿ ಎಸ್ ಬಿ ಐ ಎಚ್ ಡಿ ಎಫ್ ಸಿ ಎಲ್ ಐ ಸಿ ಮತ್ತೆ ಆಕ್ಸಿಸ್ ಬ್ಯಾಂಕ್ ಐ ಸಿ ಸಿ ಅಲ್ಲಿ ಕೂಡ ತಗೋಬಹುದು ಯಾವ ಬ್ಯಾಂಕ್ ಅಲ್ಲಿ ತಗೋಬಹುದು ಪರ್ಟಿಕ್ಯುಲರ್ ಹೇಳ್ಬೇಕು ಅಂದ್ರೆ ಹೇಳ್ತಾ ಇದೀನಿ ಅಷ್ಟೇ ಎಲ್ಲಿ ಬೇಕಾದ್ರೂ ತಗೋಬಹುದು ನ್ಯಾಷನಲೈಸ್ ಬ್ಯಾಂಕ್ ಕೂಡ ಲೋನ್ ಆಗುತ್ತೆ ಎಸ್ ಬಿ ಐ ಕೂಡ ಯಾವ ಬ್ಯಾಂಕ್ ಯಾವ ಬ್ಯಾಂಕಲ್ಲಿ ಅಲ್ಲಿ ಅಪ್ರೋಚ್ ಮಾಡಿದ್ರೆ ಲೋನ್ ಸಿಗುತ್ತೆ ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ಮೆಸರ್ಮೆಂಟ್ಸ್ ಏನು ಸೈಟ್ ಮೆಸರ್ಮೆಂಟ್ಸ್ ಸೈಟು ತರ್ಟಿ ಫೋರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಮತ್ತೆ ಫೋರ್ಟಿ ಫೋರ್ಟಿ ಥರ ಅಂದ್ರೆ ನಿಯರ್ ಬೈ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಆ ಥರ ಸಿಗುತ್ತೆ ಹಂಡ್ರೆಡ್ ಬೈ ಹಂಡ್ರೆಡ್ ಕೂಡ ಇದೆ ನಮ್ಮ ಹತ್ರ ಹೌದಾ ಹಂಡ್ರೆಡ್ ಬೈ ಹಂಡ್ರೆಡ್ ಒಂದು ಕಮರ್ಷಿಯಲ್ ಥರ ಒಂದು ಹತ್ತು ಸೈಟ್ ಇದೆ ನಮ್ಮ ಹತ್ರ ರೋಲ್ಲಿ ತರ್ಟಿ ಫೀಟ್ ರೋಡ್ ಫಾರ್ಟಿ ಫೀಟ್ ರೋಡ್ ಫಿಫ್ಟಿ ಫೀಟ್ ರೋಡ್ ಮತ್ತೆ ಆ ಎಂಡಲ್ಲಿ ಫಿಫ್ಟಿ ಫೀಟ್ ರೋಡ್ ನಾವು ಕಾರ್ ನಿಲ್ಸಿರೋ ಜಾಗದಲ್ಲಿ ಫಿಫ್ಟಿ ಫೀಟ್ ರೋಡ್ ಮತ್ತೆ ತರ್ಟಿ ಫೀಟ್ ರೋಡ್ ಈ ಫಿಫ್ಟಿ ಫೀಟ್ ರೋಡ್ ಅಲ್ಲಿ ಜಂಕ್ಷನ್ ಅಂತ ಬರುತ್ತೆ ಅಲ್ಲಿ ಕಮರ್ಷಿಯಲ್ ಆಗ್ತದೆ ಟೋಟಲ್ ಸಿಟಿ ರೋಡ್ ಕಮರ್ಷಿಯಲ್ ಏನಿದೆ ಕಾರ್ನರ್ ಇರುತ್ತೆ ಅದಕ್ಕೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಇರುತ್ತೆ ಆಮೇಲೆ ರೇಟ್ ವೈಸ್ ಬೇರೆ ಬೇರೆ ಥರ ಇರುತ್ತೆ ಅಂದರೆ ಒಂಥರ ನೀವೇನೇನು ಆ್ಯಡ್ ಮಾಡ್ತಾ ಹೋಗ್ತೀರಾ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಪ್ರೀಮಿಯಮು ಗೋಲ್ಡು ಆ ಥರ ಆ ಥರ ಹಾಗಿದ್ರೆ ಕಮರ್ಷಿಯಲ್ಗೂ ಅವಕಾಶ ಇದೆ ವೀಕ್ಷಕರೇ ಯಾಕೆಂದರೆ ಜನರಲ್ಲಾಗಿ ಕಮರ್ಷಿಯಲ್ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಐವತ್ತಡಿ ರೋಡ್ಗೆ ಕಮರ್ಷಿಯಲ್ ಸಿಗೋದು ಬಹಳ ಮುಖ್ಯ ಆಗುತ್ತೆ ಕಮರ್ಷಿಯಲ್ ಇದ್ಬಿಟ್ರೆ ನಿಮಗೆ ಒಂದು ರೀತಿ ಡಬಲ್ ಧಮಕ ಅಂತ ಹೇಳ್ತೀನಿ ಯಾಕೆಂದರೆ ಕೆಳಗಡೆ ಕಮರ್ಷಿಯಲ್ ಮಾಡಿಕೊಂಡ್ರು ಮೇಲ್ಗಡೆ ರೆಸಿಡೆನ್ಸಿಯಲ್ ಮಾಡ್ಕೋಬೋದು ಅದು ಅದೃಷ್ಟ ಮಾಡಿರಬೇಕು ನೋಡೋಣ ಅಂತ ಯಾರು ಅಂತ ಗೊತ್ತಿಲ್ಲ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಮತ್ತೆ ಈಗ ಮೈಸೂರು ರೋಡು ನಿಯರ್ ಬೈ ಇದ್ದೀವಿ ಅದರಲ್ಲಂತೂ ಮರ ಏನು ಸರ್ ನಾನು ಭಾಳ ದಿನದಿಂದ ಬಂದಿದೆ ದೊಡ್ಡಾಳ್ ಮರದ ಕಡೆಗೆ ಟೋಟಲಿ ಎನ್ವೈರ್ಮೆಂಟೇ ಚೇಂಜ್ ಆಗ್ಬಿಟ್ಟಿಲ್ಲ ಸರ್ ಕಂಪ್ಲೀಟ್ ಆಗಿ ಹೌದು ಒಳ್ಳೆ ಸಿಟೀಲಿ ಬಂದಂಗೆ ಆಗುತ್ತಲ್ಲ ಡೆವಲಪ್ಮೆಂಟ್ ಹಂಗಾಗಿದೆ ರೋಡ್ ವೈಸ್ ಇರ್ಬೋದು ಎಲ್ಲ ಡೆವಲಪ್ಮೆಂಟ್ಸ್ ತುಂಬ ಚೆನ್ನಾಗಿ ಮೊದಲು ಒಳ್ಳೆ ಹಳ್ಳಿಲಿ ಬಂದಂಗೆ ಇರ್ತಾಯಿತ್ತು ಒಂಥರ ಏನೋ ಲಾಂಗ್ ಡ್ರೈವ್ ಬಂದಂಗೆ ಇರ್ತಾಯಿತ್ತು ನನಗೆ ಆ ಫೀಲೇ ಆಗ್ತಲ್ಲ ಒಂಥರ ಬಂದಂಗೆ ಇದೆ ತುಂಬ ಚೆನ್ನಾಗಿದೆ ಏನು ಖುಷಿ ಅಂದರೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ದೊಡ್ಡಾದ ಮರದ ಮಾತ್ರ ಹಂಗೆ ಇದೆ ದೊಡ್ಡ ಮರ ಹಂಗೆ ಇರಬೇಕಲ್ಲೇ ಆದ್ರೆ ಎಷ್ಟು ಕಿಲೋಮೀಟರ್ ಅಂದ್ರೆ ಟೂ ಕಿಲೋಮೀಟರ್ ಆಗಿ ಟೂ ಕಿಲೋಮೀಟರ್ ಬಿಟ್ವೀನ್ ಟೂ ಕಿಲೋಮೀಟರ್ ಅಷ್ಟೇ ಫೈನ್ ಟೂ ಕಿಲೋಮೀಟರ್ ಹೌದು ಎಕ್ಸಾಕ್ಟ್ ಆಗಿ ಮರದಿಂದ ಇಲ್ಲಿಗೆ ಎರಡು ಕಿಲೋಮೀಟರ್ ನಡ್ಕೊಂಡು ಬರ್ತಕ್ಕಂಥ ಒಂದು ಡಿಸ್ಟೆನ್ಸ್ ಇದೆ ಖಂಡಿತ ಒಂದು ವಾಕ್ ಆಗುತ್ತೆ ಅದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಹಾಗೆ ಮೈಸೂರು ರೋಡಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ನೈನ್ ಕಿಲೋಮೀಟರ್ಸ್ ಆಗುತ್ತೆ ನೈನ್ ಕಿಲೋಮೀಟರ್ಸ್ ಇದು ನೈನ್ ಕಿಲೋಮೀಟ್ ಸಿಟಿಯಿಂದ ಮೆಜೆಸ್ಟಿಕ್ ಇಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಮ್ಯಾಕ್ಸಿಮಮ್ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ಆಗ್ಬೋದು ಸರ್ ಏಯ್ಟ್ ಕಿಲೋಮೀಟರ್ ಬಟ್ ಏನಂದರೆ ಸಿ ಮೈಸೂರು ರೋಡಿಂದ ಇಲ್ಲಿಗೆ ಒಂದು ಒಂಬತ್ತು ಕಿಲೋಮೀಟರ್ ಇರ್ಬೋದು ಆ ಒಂಬತ್ತು ಕಿಲೋಮೀಟ್ರು ಯಾಕೆ ಬರ್ತೀವಿ ಅಂತಲೇ ಗೊತ್ತಾಗಲ್ಲ ಯಾಕಂದರೆ ರೀತಿಯಾದಂಥ ಟ್ರಾಫಿಕ್ ಇಲ್ಲ ಯಾವುದೇ ರೀತಿಯಾದಂಥ ಒಂದು ಏನು ಹೇಳ್ತೀವಿ ಸಿಗ್ನಲ್ಸ್ ಇಲ್ಲ ಎಸ್ ಏನೂ ಇಲ್ಲ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಹತ್ತು ನಿಮಿಷಕ್ಕಿಂತ ಲೆಸ್ ದೆನ್ ಟೆನ್ ಮಿನಿಟ್ಸು ನೀವು ಮೈಸೂರು ಮೈಸೂರೋಡಿಂದ ಇಲ್ಲಿಗೆ ಆರಾಮಾಗಿ ಬರ್ಬೋದು ಅಷ್ಟು ಪ್ರಶಾಂತವಾಗಿರುತ್ತೆ ನೀವು ಬಂದಾಗ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಪ್ರಪೋಸಲ್ ಏನ್ ಗೊತ್ತಾ ಸರ್ ಮೈಸೂರು ರೋಡ್ ಇಂದ ಮಾಗಡಿ ರೋಡ್ ವರೆಗೂ ನೀವೇ ರೋಡ್ ಈಗ ಬರ್ತಿದ್ರ ಈಗ ಫಿಫ್ಟಿ ಫೀಟ್ ರೋಡ್ ಐವತ್ತು ಅಡಿ ರೋಡ್ ಎಕ್ಸ್ಟೆಂಡಬಲ್ ರೋಡ್ ಅದು ಈ ಎಸ್ ಎಸ್ ಅದು ನೂರ ನಿಮಿಷಕ್ಕೆ ಬರಬಹುದು ಅಲ್ಲಿಂದ ಇಲ್ಲಿಗೆ ಒಂದು ಟೆನ್ ಮಿನಿಟ್ಸ್ ತಗೊಳ್ತೇವೆ ಅವಾಗ ಫೈವ್ ಮಿನಿಟ್ಸ್ ಬರ್ಬೋದು ರೋಡ್ ಮೈಸೂರು ರೋಡ್ ಟು ಮಾಗಡಿ ರೋಡ್ ನೂರ ನಲ್ವತ್ತಡಿ ರೋಡ್ ಪ್ರಪೋಸಲ್ ಫಿಫ್ಟಿ ಫೀಟ್ ರೋಡ್ ಇದೆ ಖಂಡಿತ ಯಾಕೆಂದರೆ ಆ ಮಟ್ಟಕ್ಕೆ ಡೆವಲಪ್ ಆಗ್ತಾ ಇರ್ತಕ್ಕಂಥ ಜಾಗ ಇದು ದೊಡ್ಡಾಲ್ಮರ ಅಂತಂದ್ರೆ ಇವಾಗ ಎಲ್ಲಿ ನೋಡಿದ್ರು ಹೆಸರು ಬರೀ ದೊಡ್ಡಾದ್ಮರಕ್ಕೆ ಇತ್ತು ಇವಾಗ ಡೆವಲಪ್ಮೆಂಟ್ಗೆ ದೊಡ್ಡ ಹೆಸರು ಆಗ್ಬಿಟ್ಟಿದೆ ಏನು ಹೇಳ್ತಾರೆ ಅನ್ನೋದು ಗೊತ್ತು ಈ ಸುತ್ತಮುತ್ತ ಏರಿಯಾಗೆ ಏನೇನು ಏರಿಯಾ ಇದೆ ಇಲ್ಲಿ ಸರ್ ಇಲ್ಲಿ ಮೇನ್ ಏನಂದ್ರೆ ರಾಮಹಳ್ಳಿ ಬಂದ್ಬಿಟ್ಟು ಆಲ್ರೆಡಿ ಟೌನ್ ತರ ಆಗ್ಬಿಟ್ಟಿದೆ ದೊಡ್ಡಾದ್ಮರಿಂತ ಮುಂಚೆನೇ ಸಿಗುತ್ತೆ ರಾಮಹಳ್ಳಿ ಒಂದು ಟೌನ್ ತರ ಆಗಿಬಿಟ್ಟಿದೆ ಅದಾದ್ಮೇಲೆ ನಿಮಗೆ ಸಿಗೋದೇ ದೊಡ್ಡಾಲ್ಮರ ಅದು ನೆಕ್ಸ್ಟ್ ಚಂದ್ರಪ್ಪ ಸರ್ಕಲ್ ನಾವು ಬಿಟ್ವೀನ್ ದೊಡ್ಡಾದ ಮರ ಮತ್ತೆ ಚಂದ್ರಪ್ಪ ಸರ್ಕಲ್ ಗಿಂತ ಬಿಟ್ವೀನ್ ಮಧ್ಯದಲ್ಲಿ ಇದೀವಿ ಇಲ್ಲಿ ಇಸ್ರೋ ಇದೆ ಇಸ್ರೋ ಮತ್ತೆ ಮ್ಯಾಕ್ಸಿಮಮ್ ನಿಮ್ಗೆ ಡೆವಲಪ್ಮೆಂಟ್ಸ್ ಫುಲ್ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಸರೌಂಡಿಂಗ್ ಎಲ್ಲ ಏನ್ ಗಳು ಇತ್ತು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ರು ಎಲ್ಲ ರೆಸಿಡೆನ್ಶಿಯಲ್ ಆಗ್ತಿದೆ ಈಗ ಸೊ ಇಲ್ಲಿಂದ ಮತ್ತೆ ಮಂಚಲ್ ಮೇಲೆ ಡ್ಯಾಮ್ ಅಂತ ಒಂದಿದೆ ಇಲ್ಲಿಂದ ಅದು ಮ್ಯಾಕ್ಸಿಮಮ್ ಮಾಡ್ಬೋದು ಅವ್ರು ಸುತ್ತಾಡೋಕೆ ಎನ್ವೈರ್ಮೆಂಟ್ ಚೆನ್ನಾಗಿದೆ ಜೊತೆಗೆ ಈ ತರ ಇಲ್ಲಿಂದ ಕನೆಕ್ಟಿವಿಟಿ ನಿಮಗೆ ಮಾಗಡಿ ರೋಡ್ ಮಾಗಡಿ ರೋಡ್ಗೆ ಏಯ್ಟ್ ಕಿಲೋಮೀಟರ್ಸ್ ಅಷ್ಟೇ ಯೋಗಿ ಸರ್ ಹೇಳಿ ಸರ್ ಯಾಕೆ ನೀವು ಇಲ್ಲಿ ಟ್ವೆಂಟಿ ತರ್ಟಿ ಸೈಟ್ ಮಾಡಿಲ್ಲ ಅಂತ ಸರ್ ಮ್ಯಾಕ್ಸಿಮಮ್ ನಿಮಗೆ ಬಿ ಎಂ ಡಿ ಇದು ಅಲ್ಲಿ ಸ್ವಲ್ಪ ದೊಡ್ಡ ಲೇಔಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಆಕ್ಚುಲಿ ಕಸ್ಟಮರ್ಸ್ ಮಿನಿಮಮ್ ತರ್ಟಿ ಫೋರ್ಟಿ ಅಂತಾರೆ ಸ್ವಲ್ಪ ಜನ ಲೈಕ್ ಮಾಡೋದು ನಮ್ಮ ಹೌದು ಪ್ಲಾನ್ ಬಿಎಂ ಅಡಿ ಅಪ್ರೂವ್ ಹೆಂಗೆ ಅಂದ್ರೆ ಅಲ್ಲಿ ಫಸ್ಟ್ ತರ್ಟಿ ಫೋರ್ಟಿ ರೆಡಿ ಮಾಡ್ತೀವಿ ಆಮೇಲೆ ತರ್ಟಿ ಫಿಫ್ಟಿ ರೆಡಿ ಮಾಡ್ತೀವಿ ಅದು ಬಿಟ್ಟು ಸ್ವಲ್ಪ ಉಳ್ಕೊಂಡಿರೋ ಸೈಟ್ ಗಳಿಗೆ ಟ್ವೆಂಟಿ ಫಾರ್ಟಿ ಟ್ವೆಂಟಿ ತರ್ಟಿ ಬರುತ್ತೆ ಬಟ್ ಇಲ್ಲಿ ಟ್ವೆಂಟಿ ತರ್ಟಿ ನಮ್ಮ ಹತ್ರ ಇಲ್ಲ ನಿಯರ್ ಬೈ ತೌಸಂಡ್ ಸ್ಕವೇರ್ ಫೀಟ್ ಸೈಟ್ ಸಿಗ್ಬಹುದು ಸಿಗ್ಬಹುದು ಎಸ್ ಎಸ್ ಅದು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಬೈ ಫಾರ್ಟಿ ಇರ್ಬೋದು ಇಲ್ಲ ಟ್ವೆಂಟಿ ಫಾರ್ಟಿ ಇರ್ಬೋದು ತರ್ಟಿ ತರ್ಟಿ ಒಂದು ನಾಲ್ಕೈದು ಸೈಡ್ಸ್ ವೇಕೆಂಟ್ ಇದೆ ಸೊ ಆ ಥರ ಇರೋದು ಆಮೇಲೆ ಏನಂದ್ರೆ ಈಗ ಆಲ್ರೆಡಿ ನಾವು ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಇದನ್ನ ನಾವು ಸ್ಟಾರ್ಟ್ ಮಾಡಿ ಫಿಫ್ಟೀನ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಸೈಡ್ ಸೋಲ್ಡ್ ಆಗಿದೆ ನಮ್ಮ ಡೇಸ್ ಎಸ್ ಎಸ್ ಫಿಫ್ಟೀನ್ ಡೇಸ್ ಅಲ್ಲಿ ನಿಯರ್ ಬೈ ಟ್ವೆಂಟಿ ಫೈವ್ ಸೈಡ್ಸ್ ಸೋಲ್ಡ್ ಆಗಿದೆ ಎಸ್ ಇಲ್ಲಿ ಯಾಕೆ ಮನೆ ಇನ್ನು ಕಟ್ಟಿಲ್ಲ ಅಂತಂದ್ರೆ ಬಿಕಾಸ್ ಇಟ್ಸ್ ಎ ವೆರಿ ವೆರಿ ನ್ಯೂ ಮಾಡಿರೋದು ಆಲ್ರೆಡಿ ಎರಡು ವರ್ಷ ಆಗಿದೆ ಬಟ್ ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಇರೋದು ಈಗ ಆಗಿರೋದರಿಂದ ಈಗ ತಾನೇ ಎಲ್ಲ ಬಂದು ನೋಡ್ತಾ ಇದ್ದಾರೆ ಆಲ್ರೆಡಿ ಖರೀದಿ ಮಾಡ್ತಾ ಇದ್ದಾರೆ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೀನಿ ಖಂಡಿತ ಮೈಸೂರು ರೋಡಲ್ಲಿ ಒಳ್ಳೆಯ ವಾತಾವರಣದಲ್ಲಿ ನಿಮಗೆ ಮುಂದಕ್ಕೆ ಒಳ್ಳೆ ಫ್ಯೂಚರ್ ಇರ್ತಕ್ಕಂಥ ಹಾಗೆ ಹೇಳಿದಂಗೆ ಮತ್ತಷ್ಟು ಡೆವಲಪ್ ಆಗ್ತಕ್ಕಂಥ ಜಾಗ ಇದು ಒಂದು ಲೇಔಟಲ್ಲಿ ನಿಮ್ಗೆ ಏನೇನು ಅನುಕೂಲ ಬೇಕೋ ಎಲ್ಲನೂ ಇದೆ ಲೆವಟಿಂದ ಹೊರಗಡೆ ಹೋದ್ರು ಏನೇನು ಬೇಕೋ ಎಲ್ಲದಕ್ಕೂ ಆ್ಯಕ್ಸಸ್ ಇದೆ ಎಲ್ಲದಕ್ಕೂ ನಿಮಗೆ ಅವಕಾಶ ಇದೆ ಅಂತ ಹೇಳ್ತಾ ಹಾಗೆ ಇಲ್ಲಿ ಸ್ಕೂಲು ಕಾಲೇಜು ಆಸ್ಪತ್ರೆ ಆ ಥರ ಸರ್ ಎಲ್ಲ ಇದೆ ಇವಾಗ ಏನಂದ್ರೆ ನಾವು ಬಿ ಎಂ ಡಿ ಅಪ್ರೂವ್ಡ್ ಅಂತ ಹೇಳಿದ್ಮೇಲೆ ಎಲ್ಲಾ ಡೆವಲಪ್ಮೆಂಟ್ ಕೊಟ್ಟಿರ್ತೀವಿ ಜೊತೆಗೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಾಗಿದೆ ಈಗ ಆಲ್ರೆಡಿ ಈ ಅಲ್ಲಿ ಯಾಕಿನ ಮನೆ ಬಂದಿಲ್ಲ ಅಂದ್ರೆ ಜನಕ್ಕೆ ಏನಂದ್ರೆ ಪಾಪ ಒಂದ್ ಸೈಟ್ ತೊಳದ್ರಲ್ಲೇ ಸುಸ್ತಾಗಿರ್ತಾರೆ ಮಿನಿಮಮ್ ಒನ್ ಇಯರ್ ಬ್ರೇಕ್ ಬ್ರೇಕ್ ಬೇಕು ಅವ್ರಿಗೆ ಬ್ರೀತಿಂಗ್ ಬೇಕು ಸ್ವಲ್ಪ ಫೈನಾನ್ಷಿಯಲಿ ಅಡ್ಜಸ್ಟ್ ಮಾಡ್ಲಿಕ್ಕೆ ಒನ್ ಇಯರ್ ಬ್ರೀತಿಂಗ್ ಬೇಕು ಆ ಒನ್ ಇಯರ್ ಒಳಗಡೆ ನಿಮಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ಇಲ್ಲಿ ಆಲ್ರೆಡಿ ಮೀಟ್ ಮಾಡಿರೋ ಕಸ್ಟಮರ್ಸ್ ಪ್ರಕಾರ ಒನ್ ಟ್ವೆಂಟಿ ಹೌಸಸ್ ಬರುತ್ತೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳಿದೆ ಈ ಕಡೆ ಫುಲ್

ಮನೆ ಕಟ್ಕೊಬೋದು ಜೊತೆಗೆ ನಿಮಗೆ ಏನೇ ಬೇಕು ಸ್ಪೆಸಿಲಿಟಿ ಬೇಕಂದ್ರೆ ಹಾಸ್ಪಿಟ್ಲಿಂದ ಇರೋದು ಬೇಕರಿಂದ ಇರೋದು ಎ ಟಿ ಎಂ ಇಂದ ಇರದು ಎಲ್ಲ ನಿಮಗೆ ಜಸ್ಟ್ ಒಂದು ಟೂ ಕಿಲೋಮೀಟರ್ ಸಿಕ್ಬಿಡುತ್ತೆ ಬಸ್ ಬಸ್ ಇಲ್ಲೇ ಇದೆ ಬಸ್ ಇಲ್ಲೇ ಫೋರ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಬಸ್ಗೆ ಬಟ್ ನಿಮ್ಗೆ ಸ್ಪೆಸಿಲಿಟಿ ಬೇಕಂದ್ರೆ ಹಾಸ್ಪಿಟಲ್ ಅದಲ್ಲ ಅಂದ್ರೆ ಒಂದೊಂದು ಟೂ ಸಿಗುತ್ತೆ ಎಲ್ಲ ಸಿಕ್ ಸರ್ ಒಂದು ಮನೆ ಹೇಳಿದ್ರೆ ಸರ್ ಅದು ಒಂದ್ಸಲ ಏನ್ ಹೇಳ್ತಾರೆ ಅದು ನಾವು ಎಲ್ಲ ಸೇಲ್ ಆದ್ಮೇಲೆ ಅಸೋಸಿಯೇಷನ್ ಮಾಡ್ತೀವಿ ಅವ್ರಿಗೊಂದು ಧೈರ್ಯ ಬರುತ್ತೆ ಒಂದು ಗ್ರೂಪ್ ಅಲ್ಲಿ ಚಾಟ್ ಮಾಡ್ತಾ ಇರ್ಬೇಕಾದ್ರೆ ನೀವು ಮನೆ ಕರ್ತೀವಿ ನೀವು ಮನೆ ಕರ್ತಾರೆ ಅಂದ್ರೆ ಎಲ್ಲ ಗ್ರೂಪ್ ಅಲ್ಲಿ ಸೇರ್ಕೊಂಡು ಹದ್ ಜನ ಹದಿನೈದು ಜನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಎಲ್ಲ ಹಾಗೇನೆ ಗ್ರೂಪ್ ಮಾಡಿರ್ತೀವಿ ಅವರವರೇ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿ ಗೇಟೆಡ್ ಕಮ್ಯುಟಿನ ಸರ್ ಗೇಟೆಡ್ ಕಮ್ಯುಟಿ ಮಾಡಂಗಿಲ್ಲ ಬಿ ಬಿಎಂ ಅಡಿ ಅಪ್ರೂವ್ ಅಲ್ಲಿ ಗೇಟೆಡ್ ಕಮ್ಯುಟಿನೇ ಮಾಡಂಗಿಲ್ಲ ಯಾಕಂದ್ರೆ ಈ ರೋಡ್ ನೋಡ್ತಿದ್ರ ಆ ರೋಡ್ ಹಂಗೆ ಕಂಟಿನ್ಯೂ ಆಗುತ್ತೆ ಆ ಲೇಔಟ್ಗೆ ಆ ರೋಡ್ ನೋಡ್ತೀರಾ ಆ ಕಂಟಿನ್ಯೂ ಆಗುತ್ತೆ ಸರ್ ಅಡ್ವಾಂಟೇಜ್ ಇದೆ ಯಾಕೆಂದ್ರೆ ಸ್ಟ್ರೀಟ್ ಇಲ್ಲಿ ಬಂದಿ ಡೆಡ್ ಎಂಡ್ ಆದ್ರೆ ಜನ ಇಷ್ಟಪಡಲ್ಲ ಇದು ಹಂಗೆ ಸ್ಟ್ರೈಟ್ ಹೋಗುತ್ತೆ ಹಂಗೆ ಸ್ಟ್ರೀಟ್ ಆಗುತ್ತೆ ಇದು ನೆಕ್ಸ್ಟ್ ಮನೆಗಳು ಬಂದ್ರೆ ನೆಕ್ಸ್ಟ್ ಸ್ಟ್ರೀಟ್ ಎಂತ ಸ್ಟ್ರೀಟ್ ಈಗ ಅಲ್ಲಿಂದ ಅಲ್ಲಿವರೆಗೂ ಒಂದು ಸ್ಟ್ರೀಟ್ ಅದು ಈ ಇದು ಇದು ಸ್ಟ್ರೀಟ್ ಆಗುತ್ತೆ ನೀವು ಹೇಳಿದ್ರಲ್ಲ ಏನೋ ಒಂದಷ್ಟು ಕಮರ್ಷಿಯಲ್ ಜಾಗ ಇದೆ ಅಂತೇಳಿ ಮತ್ತೆಲ್ಲ ಹೇಳಿ ಅಂತೇಳಿ ಕಮರ್ಷಿಯಲ್ ಅಲ್ಲಿ ರೆಸಿಡೆನ್ಸಿಯಲ್ ಕಟ್ಟಬಹುದು ಇವಾಗ ರೆಸಿಡೆನ್ಸಿಯಲ್ ಇರೋ ಜಾಗದಲ್ಲಿ ಕಮರ್ಷಿಯಲ್ ಏನೋ ಥರ ಅವಕಾಶ ಇದೆಯಾ ಅಥವಾ ಇಲ್ವಾ ಆಕ್ಚುಲಿ ಏನಂದ್ರೆ ಕಮರ್ಷಿಯಲ್ ಕಟ್ಟಿದ್ರೆ ಯೂಸ್ ಆಗಬೇಕು ಕರೆಕ್ಟ್ ಅಲ್ಲ ಸರ್ ಇಲ್ಲಿ ಕಮರ್ಷಿಯಲ್ ಕಟ್ಟಿದ್ರೆ ಇಲ್ಲಿ ಯೂಸ್ ಆಗಲ್ಲ ಅಲ್ಲಿ ಇರೋದು ಕಮರ್ಷಿಯಲ್ ಆಗುತ್ತೆ ಡೆಫಿನೆಟ್ಲಿ ಅದನ್ನೇ ನಾವು ಅಂತೀವಿ ಅಷ್ಟೇ ಈ ರೆಸೆನ್ಸಿಯಲ್ ಲೇಔಟ್ ಇದು ಬಟ್ ಅಲ್ಲಿ ಇದ್ದು ಅಡಿ ರೋಡ್ ಇದ್ರೆ ಅದನ್ನ ಕಮರ್ಷಿಯಲ್ ಸೈಟ್ ಅಂತೀವಿ ಈಗ ನೀವು ಲೇವಟ್ ಡೆವಲಪ್ ಮಾಡಿದ್ರಾ ಸಂತೋಷ ಮುಂದಕ್ಕೆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಸರ್ ಒನ್ ಇಯರ್ ನಮ್ದೇ ಇರುತ್ತೆ ಆಫ್ಟರ್ ಒನ್ ಇಯರ್ ನಾವು ಒಂದು ಗ್ರೂಪು ಅಸೋಸಿಯೇಷನ್ ಅಂತ ಮಾಡ್ತೀವಿ ಯಾರು ಇಲ್ಲಿ ನಾ ಓನರ್ ಇವಾಗ ಆಮೇಲೆ ಅವರ ಸೈಟ್ ಓನರ್ ಸೈಟ್ ಓನರ್ ಅವರೇ ಓನರ್ ಆಗ್ತಾರೆ ಅವ್ರದಲ್ಲೇ ಒಂದು ಗ್ರೂಪ್ ಮಾಡ್ತೀವಿ ಓನ್ಲಿ ಫಾರ್ ಕ್ಲೀನಿಂಗ್ ಅಂಡ್ ಸೆಕ್ಯೂರಿಟಿಗೆ ಅಷ್ಟೇ ಬೇರೆ ಏನಕ್ಕೂ ಇರಲ್ಲ ಇಲ್ಲಿ ಯಾಕೆಂದ್ರೆ ನಾವು ಸ್ವಿಮ್ ಪೂಲ್ ಕ್ಲಬ್ ಹೌಸ್ ಮಾಡೋದು ಆಡಂಬರ ಮಾಡೋದು ನೀವು ವರ್ಷಕ್ಕೆ ಹದಿನೈದು ಸಾವಿರ ಕಟ್ಟಿ ಇಪ್ಪತ್ತು ಸಾವಿರ ಕಟ್ಟಿ ಆ ಥರ ಏನಿಲ್ಲ ದುಡ್ಡು ಕೇಳಲ್ಲ ಏನಿರಲ್ಲ ಏನಂದ್ರೆ ನಿಮಗೆ ಮನೆ ಕಟ್ಟಕ್ಕೆ ಏನ್ ಬೇಕು ಅದಿದೆ ಬೇಸಿಕ್ಕು ನಿಮ್ಗೆ ಗಾರ್ಡನ್ ಮಾಡೋದು ಸೆಕ್ಯೂರಿಟಿ ಇಡೋದು ದೊಡ್ಡ ದೊಡ್ಡ ಒಂದು ಜನ ಸೆಕ್ಯೂರಿಟಿ ಹದ್ ಜನ ಗಾರ್ಡನ್ಸ್ ಇಡೋದು ಗ್ರೀನರಿ ಮೇಂಟೈನ್ ಮಾಡೋದು ವಾಟರ್ ಬಿಲ್ ಬಂತು ಕರೆಂಟ್ ಬಿಲ್ ಬೇರೆ ಏನೋ ಬಿಲ್ ಬಿಲ್ ಬಂತು ಆತರ ಏನೂ ಏನಿಲ್ಲ ನಿಮ್ ಮ್ಯಾಕ್ಸಿಮಮ್ ಟೂ ತೌಸಂಡ್ ರುಪೀಸ್ ಪರ್ ಇಯರ್ ಒಂದು ಟೂ ತೌಸಂಡ್ ರುಪೀಸ್ ಬರ್ಬೋದು ಪರ್ ಇಯರ್ ಪರ್ ಇಯರ್ ಬರ್ಬೋದು ನೀವು ಹೇಳೋ ಪ್ರಕಾರ ಒಂದ್ ರೀತಿ ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಕ್ಲಬ್ ಇಲ್ಲ 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 ಅಲ್ವಾ ಪಾರ್ಕು ಸಿ ಎ ಜಾಗ ಇದೆ ಬಟ್ ಏನಂದ್ರೆ ಮೇಂಟೆನೆನ್ಸ್ ಇಲ್ಲ ಇನ್ನ ಮನೆಗಳು ಬಂದ ಮೇಲೆ ಅವರವರೇ ಸೇರ್ಕೊಂಡು ಮೇಂಟೆನೆನ್ಸ್ ಮಾಡಿದ್ರೆ ಗ್ರೀನರಿ ಮೇಂಟೈನ್ ಮಾಡ್ಕೊಂಡು ಅವಾಗ ಮಾಡ್ಬೋದು ಇವಾಗ ಪಾರ್ಕು ಸ್ವಿಮಿಂಗ್ ಪೂಲ್ ಕ್ಲಬ್ ಹೌಸ್ ಮೇಂಟೈನ್ ಮಾಡಕ್ಕೆ ಚಾರ್ಜಸ್ ಇಲ್ಲ ಓಕೆ ನಮ್ಮ ಹತ್ರ ಸಿ ಎ ಜಾಗ ಇದೆ ಒನ್ ಅಂಡ್ ಹಾಫ್ ಎಕರ್ ಪಾರ್ಕ್ ಇದೆ ನಮ್ಮ ಹತ್ರ ಜಾಗ ಬಿಟ್ಟಿದ್ದೀವಿ ಸಿ ಎಗೆ ಜಾಗ ಬಿಟ್ಟಿದ್ದೀವಿ ಒಂದೂವರೆ ಎಕರೆ ಪಾರ್ಕ್ ಜಾಗ ಬಿಟ್ಟಿದ್ದೀವಿ ಬಿಡಲೇಬೇಕು ಬಿ ಎಂ ಐಡಿ ಅಪ್ರೂವ್ಡ್ ಅಂದರೆ ಪಾರ್ಕು ಸಿ ಡೆವಲಪ್ಮೆಂಟ್ ಇನ್ನೂ ಇಲ್ಲ ಹಾಗೆ ಮನೆಗಳು ಬಂದ ಮೇಲೆ ಗ್ರೀನರಿ ಮೇಂಟೈನ್ ಮಾಡಿದ್ರೆ ಅದು ಉಳ್ಕೊಳ್ಳುತ್ತೆ ನಾವು ಇವಾಗ ಮಾಡಿದ್ರೆ ಮತ್ತೆ ಮೂರು ವೇಸ್ಟ್ ಆಗುತ್ತೆ ಹಾಗೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ಸುಂದರವಾಗಿದೆ ಒಂದು ಗಾರ್ಡನ್ ಅಂತೇಳಿ ಇಲ್ಲಿ ನರ್ಸರಿ ಇದೆ ಸಿಕ್ಕಾಪಟ್ಟೆ ನಿಮಗೆ ಮನೆಗೆ ಬೇಕಾದಂಥ ಇಂಡೋರ್ ಪ್ಲಾಂಟ್ಸ್ ಆಗ್ಬೋದು ಔಟ್ಡೋರ್ ಪ್ಲಾಂಟ್ಸ್ ಆಗ್ಬೋದು ಎಲ್ಲ ಸಿಗುತ್ತೆ ಇಲ್ಲಿ ಬಂದಾಗ ದಯವಿಟ್ಟು ಗಿಡಗಳು ತಗೊಂಡೋಗೋದು ಮರಿಬೇಡಿ ಗಿಡಗಳು ತೊಗೊಳೋದಕ್ಕೆ ಹಾಗೆ ಲೇಔಟ್ ನೋಡೋದಕ್ಕೆ ಅಂತಲೇ ಒಮ್ಮೇಲಿ ಬರಲೇಬೇಕು ನೀವು ಅಷ್ಟು ಸುಂದರವಾದಂಥ ಜಾಗ ಇದು ಸರಿ ಈಗ ಸೈಟ್ ತೊಗೊಳೋದಕ್ಕೇನು ಏನೂ ರೂಲ್ಸ್ ಇಲ್ಲ ರೆಗ್ಯುಲೇಷನ್ಸ್ ಇಲ್ಲ ಬರ್ತಾರೆ ನೋಡ್ತಾರೆ ಅಡ್ವಾನ್ಸ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಇಸ್ಕೊಳ್ತಾರೆ ಹೌದು ಅವರ ಲಾಯರ್ ಹತ್ರ ವೆರಿಫಿಕೇಷನ್ ಮಾಡ್ತಾರೆ ಸೈಟ್ ತೊಗೊಳ್ತಾರೆ ಆಯಿತು ಅಕಸ್ಮಾತ್ ಏನೋ ಅವ್ರ ಇಮಿಡಿಯೇಟ್ ಮನೆ ಕಟ್ಟಬೇಕಂದ್ರೆ ಏನಾದ್ರು ರೂಲ್ಸ್ ಉಂಟಾ ಏನು ರೂಲ್ಸ್ ಇಲ್ಲ ರಿಜಿಸ್ಟ್ರೇಷನ್ ಆಗಿರುತ್ತೆ ಅವರು ಖಾತಾ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡು ಹೌದು ಎನ್ ಎ ಆಫೀಸಲ್ಲಿ ಅವ್ರದ್ದು ಇಲ್ಲಿ ಎನ್ ಡಿ ಬಿ ಎಮ್ ಡಿ ಅಪ್ರೂವ್ಡ್ ಆಫೀಸ್ಗೆ ಹೋಗಿ ಪ್ಲಾನ್ ಅಪ್ರೂವ್ ತಗೊಂಡು ಬರಲೇಬೇಕು ಅವ್ರು ತಗೊಂಡು ಅವ್ರದ್ದು ಅಥಾರಿಟಿ ಏನಿದೆ ತಗೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಬಹುದು ನಮ್ದೇನ್ ಅಬ್ಜೆಕ್ಷನ್ ಇಲ್ಲ ಎಸ್ ಸರ್ ಸೂಪರ್ ನನಗಂತೂ ಈ ಲೇಔಟ್ ಏನನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಪ್ರೀಮಿಯಮ್ ಆಗಿದೆ ಅದರಲ್ಲಂತೂ ಎರಡು ಮಾತಿಲ್ಲ ಯಾಕೆಂದ್ರೆ ನಮ್ಮ ಜನನೂ ಸಹ ಡ್ರೋನ್ ವ್ಯೂ ಮೂಲಕ ನೋಡ್ತಾ ಇದ್ದಾರೆ ಲೇಬಟ್ಟು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ಅದೇ ರೀತಿ ಡೆವಲಪ್ಮೆಂಟು ಸಹ ಬಹಳ ಸೂಪರಾಗಿದೆ ಎಲ್ಲ ರೀತಿಯಾದಂಥ ಫೆಸಿಲಿಟಿ ಒಂಥರ ಏನಪ್ಪ ಅಂದರೆ ಒಂದು ಕಾರ್ನರ್ಗೊಂದು ಮತ್ತೊಂದು ಕಾರ್ನರ್ಗೊಂದು ಅಂತೇಳಿ ಏನು ಭೇದಭಾವ ಇಲ್ಲ ಎಲ್ಲ ಕಾರ್ನರು ಅದೇ ನೀಟಾಗಿ ಇಟ್ಟಿದ್ದಾರೆ ಎಲ್ಲ ಒಂದು ಸೈಟಿಗೂ ಅದೇ ಒಂದು ಫೆಸಿಲಿಟಿ ಏನೇನು ಕೊಡಬೇಕೋ ಎಲ್ಲನೂ ನೀಟಾಗಿ ಸ್ವಚ್ಛವಾಗಿ ಕೊಟ್ಟಿದ್ದಾರೆ ಯಾವ ಸೈಟ್ಗೂ ಭೇದಭಾವ ಮಾಡಿಲ್ಲ ಅದೊಂದು ಖುಷಿ ಆಯಿತು ಸರ್ ಹಾಂ ಯೋಗೇಶ್ ಸರ್ ಹೇಳಿ ಸರ್ ಆ ಲಾಸ್ಟಿಂದ ಈ ಲಾಸ್ಟ್ವರೆಗೂ ಒನ್ ಏಯ್ಟಿ ಸೈಟ್ಸ್ ಇದೆಯಾ ಸರ್ ನಮ್ದು ಇದು ಟೋಟಲ್ ಬಂದ್ಬಿಟ್ಟು ಟ್ವೆಲ್ ಏಕರ್ಸ್ ಇರೋದು ಇದೊಂದು ಬ್ಲಾಕು ಆಕಡೆ ಒಂದು ಬ್ಲಾಕ್ ಆಕಡೆ ಬ್ಲಾಕ್ಸ್ ಇದೆ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ಬ್ಲಾಕ್ಸ್ ಇದೆ ಅದ್ರಲ್ಲಿ ಮೆಜರ್ಮೆಂಟ್ ಬಂದ್ಬಿಟ್ಟು ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಟ್ವೆಂಟಿ ಫೈವ್ ಬೈ ಫಾರ್ಟಿ ಅಂದ್ರೆ ತೌಸಂಡ್ ಮೆಜರ್ಮೆಂಟ್ ಆ ತರ ಸಿಗುತ್ತೆ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಮ್ಯಾಕ್ಸಿಮಮ್ ಸಿಗುತ್ತೆ ಮತ್ತೆ ಕಾರ್ನರ್ ಅಲ್ಲಿ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಪ್ ಟು ತ್ರೀ ಕಾರ್ನರಲ್ಲಿ ಎಸ್ ಓಕೆ ಹಾಗಿದ್ರೆ ಬಂದು ಈಗ ಯಾವ್ಯಾವ ಒಂದು ದಿಕ್ಕಿನಲ್ಲಿ ಅಂದ್ರೆ ಫೇಸಿಂಗ್ ಫೇಸಿಂಗ್ ಅಲ್ಲಿ ಸೈಡ್ಗಳು ಇದಾವೆ ಅಂತ ಆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಸಿಗುತ್ತೆ ನಾಲ್ಕು ದಿಕ್ಕು ಇದೆ ಇಲ್ಲ ಹೌದು ಹೌದು ವೇಕಟ ಯಾವ ಯಾರು ಯಾವ್ದಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಯಾವ ದವರಿಗೆ ಆಗಿ ಬರುತ್ತೆ ಯಾವ ಫೇಸಿಂಗ್ ಅದು ಆಗಿ ಬರುತ್ತೆ ಸೆಲೆಕ್ಷನ್ ಇದೆ ಈಗ ಸೆಲೆಕ್ಷನ್ ಇದೆ ಬಟ್ ಸೇಲ್ ಆದ್ಮೇಲೆ ಏನು ಸೆಲೆಕ್ಷನ್ ಮಾಡ್ತೀರಾ ಇವಾಗ ಸದ್ಯಕ್ಕೆ ಸೆಲೆಕ್ಷನ್ ಇದೆ ಇವಾಗ ಸದ್ಯಕ್ಕೆ ಸೆಲೆಕ್ಷನ್ ಇದೆ ಸೆಲೆಕ್ಷನ್ ಸೈಟ್ಸ್ ಇದೆ ನಿಮಗೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಇದೇ ತರ ಡೈರೆಕ್ಷನ್ ಬೇಕು ಅನ್ನೋದಾದ್ರೆ ಖಂಡಿತ ಮುಂಚಿತವಾಗಿ ಬಂದು ಒಂದು ಬುಕಿಂಗ್ ಮಾಡ್ಕೋಬೇಕಾಗುತ್ತೆ ನಿಮಗೆ ನಿಜವಾಗಲೂ ಮನಸ್ಸು ಒಂದು ಎಲ್ಲಾದರೂ ಒಳ್ಳೆ ಪ್ರೀಮಿಯಮ್ ಆದಂಥ ಸೈಟ್ ತೊಗೋಬೇಕು ಅಂತ ಆಸೆ ಪಡ್ತಾ ಇದ್ದರೆ ಖಂಡಿತ ನಾನು ಈ ವಿಡಿಯೋ ಪ್ರಮೋಷನೇ ಇರೋದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆದರೆ ಪ್ರೀತಿಯಿಂದ ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಪ್ರೀಮಿಯಂ ಆದಂಥಬಿಟ್ಟು ನಿಮಗೇನಾದರೂ ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ವಾತಾವರಣದಲ್ಲಿ ಒಂದೊಳ್ಳೆ ಡೈರೆಕ್ಷನಲ್ಲಿ ಸೈಟ್ ತೊಗೋಬೇಕಂದ್ರೆ ಒಮ್ಮೆ ಬಂದು ವಿಸಿಟ್ ಮಾಡಿ ನಾನು ತಗೊಳ್ಳಿ ಅಂತ ಹೇಳಲ್ಲ ಬಂದು ವಿಸಿಟ್ ಮಾಡಿ ಆವಾಗ ನಿಮ್ಮ ಮನಸ್ಸು ಏನಿರುತ್ತೋ ಅದನ್ನ ಕೇಳಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಮ್ಮ ಮಾತು ಇವ್ರ ಮಾತು ಕೇಳೋದಕ್ಕಿಂತ ನಿಮ್ಮ ಮನಸ್ಸಿನ ಮಾತು ಕೇಳಬೇಕು ಯಾಕಂದ್ರೆ ಇಲ್ಲಿ ಬಂದಾಗ ನಿಮ್ಮ ಮನಸ್ಸು ಖಂಡಿತ ತಗೋ ಅಂತಲೇ ಹೇಳೋದು ಅದಂತೂ ಕೊಡ್ತೀನಿ ಎಸ್ ಇನ್ನು ಇಲ್ಲಿ ಬಂದಾಗ ನಿಮ್ಮದೇ ಅಂತೇಳಿ ಒಂದು ಆಫೀಸ್ ನೋಡಿದೆ ಆಫೀಸ್ ಇದೆ ಅಲ್ಲಿ ಆಫೀಸ್ ಟೈಮಿಂಗ್ಸ್ ಏನು ಆಕ್ಚುಲಿ ಸೈಟ್ ಆಫೀಸಲ್ಲಿ ನಿಮಗೆ ಟೆನ್ ಟು ಸಿಕ್ಸ್ ಇರುತ್ತೆ ಟೆನ್ ಟು ಸಿಕ್ಸ್ ಸೈಟ್ ಆಫೀಸು ನಮ್ದು ಇನ್ನೊಂದು ಮೇನ್ ಆಫೀಸ್ ಅದಿಯಲ್ಲ ಕಾಲ್ ಮಾಡ್ಕೊಂಡು ಬರ್ಬೋದು ಬರ್ಬೋದು ಆಫೀಸ್ ಬರೋದಿ ನೀವು ಸೈಟ್ ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಕೊಂಡ್ರೆ ನಾವಿಲ್ಲಿ ಸಿಗಿದ್ರೆ ಇಲ್ಲೇ ರೈಟ್ ಫೈನಲೈಸ್ ಮಾಡ್ಬೋದು ಇಲ್ಲ ನಮ್ಮ ಆಫೀಸ್ ಬರ್ಬೋದು ಸಿಟಿನಲ್ಲಿ ಮೊದಲೇ ಹೇಳಿದಾಗ ಪೊಲ್ಯೂಷನ್ ಇರ್ಬೋದು ಸೌಂಡ್ ಪೊಲ್ಯೂಷನ್ ಇರ್ಬೋದು ಏರ್ ಪೊಲ್ಯೂಷನ್ ಇದರಿಂದ ಸಾಕಷ್ಟು ಕಾಯಿಲೆಗಳು ಒಂಥರ ಏನಂತ ಮಾನಸಿಕ ಒತ್ತಡ ಇದೆಲ್ಲ ಬರುತ್ತೆ ಬಟ್ ಇಲ್ಲಿ ಬಂದಾಗ ಅವು ಯಾವುದಕ್ಕೂ ಆಸ್ಪದ ಇಲ್ಲ ಖಂಡಿತ ಏನಂದರೆ ಸಿಟಿ ಜೀವನಕ್ಕೂ ಇಲ್ಲಿ ಜೀವನಕ್ಕೂ ಮಿನಿಮಮ್ ಟೆನ್ ಇಯರ್ಸು ಇನ್ನೂ ಏಜ್ ಗ್ರೋ ಆಗುತ್ತೆ ಹೌದು ಡೆಫಿನೆಟ್ಲಿ ಏಜ್ ಗ್ರೋ ಆಗುತ್ತೆ ಮನಸ್ಸು ಯಾವಾಗಲೂ ಉಲ್ಲಾಸಭರಿತವಾಗಿರುತ್ತೆ ನಾವು ಯಾವತ್ತು ಮನಸ್ಸನ್ನು ಸಂತೋಷವಾಗಿಟ್ಕೊಳ್ತೀವಿ ಅವತ್ತು ಆರೋಗ್ಯ ಚೆನ್ನಾಗಿರುತ್ತೆ ಏನಪ್ಪ ಇದು ಇದೆಲ್ಲ ಈ ಲೇಔಟ್ ಪ್ರಮೋಷನ್ಗೋಸ್ಕರ ಹೇಳಬೇಕಂತ ಅಲ್ಲ ಯಾಕೆಂದರೆ ಎಲ್ಲರೂ ಬಯಸೋದೇನು ಒಂದು ಒಳ್ಳೆಯ ವಾತಾವರಣದಲ್ಲಿರಬೇಕು ಉಸಿರಾಡೋದಕ್ಕೆ ಸ್ವಚ್ಛವಾದ ಗಾಳಿ ಬೇಕು ನಿಮ್ದಾಗಿರಬೇಕು ಟ್ರಾಫಿಕ್ ಕಿರಿಕಿರಿ ಇರಬಾರ್ದು ತಾನೇ ಬಯಸೋದು ಇದೆಲ್ಲ ಬಯಸೋದು ಸತ್ಯ ಅನ್ನೋದಾದರೆ ಖಂಡಿತ ಹೇಳಿ ಮಾಡಿಸ್ದಂಥ ಜಾಗ ಇದು ಅಲ್ವಾ ಎಸ್ ಹಾಗಾದ್ರೆ ಯೋಗೇಶ್ ಅವರೇ ಈ ಅನುಗ್ರಹ ಲೇಔಟಲ್ಲಿ ಹೇಳಿ ಸರ್ ಸೈಟನ್ನು ತೊಗೋಬೇಕಾದ್ರೆ ಯಾರು ಅನುಗ್ರಹ ಬೇಕು ಹಾಂ ದುಡ್ಡು ಅನುಗ್ರಹನಾ ಅಥವಾ ನಿಮ್ಮ ಸಪ್ತಗಿರಿ ಡೆವಲಪ್ಮೆಂಟ್ ಅನುಗ್ರಹನಾ ಅಥವಾ ಬ್ಯಾಂಕ್ ಅನುಗ್ರಹನ ಯಾರು ಅನುಗ್ರಹ ಫಸ್ಟ್ ಕಸ್ಟಮರ್ ಅನುಗ್ರಹ ಆಮೇಲೆ ನಮ್ದು ಅನುಗ್ರಹ ಇರಬೇಕು ಅಂದ್ರೆ ಇದು ಹೆಂಗೆ ಅಂದ್ರೆ ನಿಮಗೆ ಕಸ್ಟಮರ್ ಅನುಗ್ರಹ ಬೇಕು ಕಸ್ಟಮರ್ ನಿಮ್ಮ ಅನುಗ್ರಹ ನಮ್ಮ ಅನುಗ್ರಹ ಬೇಕು ನಿಮ್ಮ ಅನುಗ್ರಹ ಬ್ಯಾಂಕ್ ಅವರಿಗೆ ಬೇಕು ಇದೇ ತರ ಹೋಗ್ತಾ ಇರುತ್ತೆ ಸರ್ ಎಲ್ಲದಕ್ಕಿಂತ ಫಸ್ಟ್ ಭಗವಂತನ ಅನುಗ್ರಹ ಅದಾದ್ಮೇಲೆ ಕಸ್ಟಮರ್ ಅನುಗ್ರಹ ಆಮೇಲೆ ನಮ್ಮ ಅನುಗ್ರಹ ಎಲ್ಲ ಇರಬೇಕು ಹೌದು ಹೌದು ಆ ಸಪ್ತಗಿರಿ ವಾಸನ ಅನುಗ್ರಹ ಇರಲಿ ಯಾಕಂದ್ರೆ ಸಪ್ತಗಿರಿ ಡೆವಲಪರ್ಸ್ ಮತ್ತೆ ಪ್ರೊಮೋಟರ್ಸ್ ಪ್ರೊಮೋಟರ್ಸ್ ಕಡೆಯಿಂದ ಡೆವಲಪ್ ಆಗಿರ್ತಕ್ಕಂಥ ಲೇವಟ್ಟಿದ್ದು ಪ್ರಮೋಟ್ ಆಗ್ತಾ ಇರ್ತಕ್ಕಂಥ ಲೇವಟ್ಟಿದು ಹಾಗೆ ಇಲ್ಲಿ ಟ್ರಾನ್ಸ್ಫಾರ್ಮ್ ಇದೆ ಸರ್ ಎಷ್ಟು ಟ್ರಾನ್ಸ್ಫಾರ್ಮ್ ಇದೆ ಈ ಥರ ಇಲ್ಲಿ ಮೂರಿದೆ ಸರ್ ಮೂರು ಹೌದು ಕರೆಂಟ್ ಇದೆ ಎಲ್ಲ ಚಾರ್ಜಿಂಗ್ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಹೌದು ಸೂಪರ್ ಯಾಕೆಂದರೆ ಒಂದೊಂದು ವಿಚಾರವೂ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಲೇವಟ್ ಅಂತ ಬಂದಾಗ ಟ್ರಾನ್ಸ್ಫಾರ್ಮರು ಇಂಪಾರ್ಟೆಂಟು ಲೈಟ್ ಕಂಬನೂ ಇಂಪಾರ್ಟೆಂಟು ಜೊತೆಗೆ ಮೋರಿ ಆಗ್ಬೋದು ಸ್ಯಾನಿಟರಿ ಆಗ್ಬೋದು ಮುಖ್ಯವಾಗಿ ಬೇಸಿಕ್ಕು ಮನೆ ಕಟ್ಟಾದ ಮೇಲೆ ಇವೇನು ಬೇಕಾದ್ರೂ ಫೀಚರ್ ನೋಡ್ಕೊಳ್ಳಿ ಕಿಟಕಿ ಬಾಕ್ಳು ಬಟ್ ಸೈಟ್ ತೊಗೋಬೇಕಾದ್ರೆ ನೋಡಬೇಕಾದ್ರೆ ಕ್ಲೀನಿನೆಸ್ಸು ಆ ರೋಡ್ ಹೇಗಿದೆ ಅಟ್ಮಾಸ್ಫಿಯರ್ ಹೇಗಿದೆ ಮತ್ತು ಕ್ಲೀನಾಗಿ ವಿಂಗಡಣೆ ಮಾಡಿದಾರ ಸೈಟ್ ಟು ಸೈಟು ಕರೆಕ್ಟಾಗಿ ಎಲ್ಲನೂ ಫೆಸಿಲಿಟಿ ಕೊಟ್ಟಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಥ್ಯಾಂಕ್ ಯು ಕಂಪ್ಲೀಟ್ ಆಗಿ ಲೇಔಟನ್ನು ನನಗೂ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರಿಗೂ ಪರಿಚಯ ಮಾಡಿಕೊಟ್ರಿ ಓಕೆ ಆ್ಯಂಡ್ ಯಾವ ರೀತಿ ಬುಕ್ಕಿಂಗ್ ಮಾಡೋದಿಲ್ಲಿ ಸರ್ ಇಲ್ಲಿ ವೀಕ್ಷಕರಿಗೆ ಹೇಳೋದು ಒಂದೇ ಬನ್ನಿ ಫಸ್ಟು ಸೈಟ್ ವಿಸಿಟ್ ಮಾಡಿ ನಿಮಗೆ ಸೆಲೆಕ್ಷನ್ ಸೈಟ್ಸ್ ಇದೆ ಇವಾಗ ಲಿಮಿಟೆಡ್ ಆಫರ್ ಕೂಡ ಕೊಡ್ತಾ ಇದ್ದೀವಿ ಬನ್ನಿ ಸೈಟ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಫೈವ್ ತೌಸಂಡ್ ರುಪೀಸ್ ಟೋಕನ್ ಅಡ್ವಾನ್ಸ್ ಅಂತ ತೊಗೊಳ್ತೀವಿ ಒಂದು ಫುಲ್ ಬುಕ್ಲೆಟ್ ಕೊಡ್ತೀವಿ ನಿಮ್ಮ ಅಡ್ವೊಕೇಟ್ ಆದಂಥವ್ರಿಗೆ ತೋರಿಸ್ಕೊಳ್ಳಿ ಲೀಗಲ್ ಎಲ್ಲ ಕ್ಲಿಯರ್ ಆದಮೇಲೆ ಟೆನ್ ಡೇಸ್ ಟೈಮ್ ಒಳಗಡೆ ಬಂದರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರೊಸೀಜರ್ ನೀವು ಕ್ಯಾಶ್ಗೆ ಹೋಗ್ತೀರ ಅಂದರೆ ಕ್ಯಾಶ್ಗೆ ಹೋಗ್ಬಿಡೋದು ಇಲ್ಲ ಲೋನ್ ಮಾಡ್ಕೊತೀರಾ ಲೋನ್ ಮಾಡ್ಕೋಬೋದು ಲೋನ್ ಸ್ಪೆಸಿಲಿಟಿಗೆ ನಮ್ಮ ಕಡೆಯಿಂದ ಎಲ್ಲ ಹೆಲ್ಪ್ ನಿಮ್ಗೆ ಮಾಡಿಕೊಡ್ತೀವಿ ಬ್ಯಾಂಕ್ ಲೋನ್ ಅಂತೂ ಖಂಡಿತ ಸಿಗುತ್ತೆ ಯಾವ ಬ್ಯಾಂಕಿಗೆ ಹೋದ್ರೂ ಸಿಗುತ್ತೆ ಸರ್ ಈಗೇನೋ ಬುಕ್ಲೆಟ್ ಕೊಡ್ತೀರಾ ಅದನ್ನು ವೆರಿಫಿಕೇಶನ್ ಮಾಡೋಕ್ಕೆ ಟೆನ್ ಡೇಸ್ ಕೊಟ್ಟಿರಿ ಹೌದು ಇಷ್ಟ ಆಯಿತು ನೆಕ್ಸ್ಟ್ ಫರ್ದರ್ ಹೇಗೆ ಸರ್ ಮತ್ತೆ ಏನಾದ್ರು ಅಡ್ವಾನ್ಸ್ ಕೊಡಬೇಕಾ ಅಥವಾ ಅವರು ಲೋನ್ ಮಾಡಿಸೋದಕ್ಕೆ ಇದಕ್ಕೆ ಇಷ್ಟ ಟೈಮ್ ಕೊಡ್ತೀರಾ ಹೇಗೆ ಸರ್ ಈಗ ಬುಕ್ಲೆಟ್ ತೊಗೊಂಡು ಹೋಗ್ತೀವಿ ಕೊಟ್ಟಿ ಲೀಗಲ್ ಓಕೆ ಆಗುತ್ತೆ ಲೀಗಲ್ ಓಕೆ ಆದ ತಕ್ಷಣ ಒಂದು ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಫೈವ್ ಲ್ಯಾಕ್ಸ್ ವರ್ಗು ಕೊಟ್ಬಿಟ್ಟು ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು ಅಗ್ರಿಮೆಂಟ್ ಆದ್ಮೇಲೆ ಫರ್ದರ್ ಅವ್ರು ಲೋನ್ಗೆ ಹೋಗಿದ್ರೆ ಲೋನ್ಗೆ ಹೋಗಬಹುದು ಕ್ಯಾಶ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ರಿಜಿಸ್ಟರ್ ಓಕೆ ರಿಜಿಸ್ಟರ್ ಮಾಡ್ಬೋದು ಈಗ ಇಷ್ಟೆಲ್ಲ ಆಯ್ತು ಪಾಪ ನಮ್ಮ ಜನಗಳಿಗೆ ನೀಟಾಗಿ ಅರ್ಥ ಆಗಿದೆ ವೀಕ್ಷಕರಿಗೆ ಅದ್ರಲ್ಲಿ ಎರಡು ಮಾತಿಲ್ಲ ಬಟ್ ಈಗ ಅವ್ರಿಗೆ ಕಾತ್ರದಿಂದ ಕಾಯ್ತಾ ಇರ್ತಕ್ಕಂಥ ವಿಚಾರ ಏನಂದ್ರೆ ಏನು ಪ್ರೈಸ್ ಇರ್ಬೋದು ಅನ್ನೋದು ಪ್ರೈಸ್ ಸರ್ ನಾವು ಆಕ್ಚುಲಿ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಈ ಏನು ಫಸ್ಟ್ ಬ್ಲಾಕ್ ಸೆಕೆಂಡ್ ಬ್ಲಾಕ್ ತರ್ಡ್ ಬ್ಲಾಕ್ ಅಂತ ಮೂರು ಬ್ಲಾಕ್ ಇದೆ ನಮ್ದು ಇಲ್ಲಿ ಈ ಟ್ವೆಲ್ ಏಕರ್ಸ್ ಅಲ್ಲಿ ಟೋಟಲ್ ಮೂರು ಬ್ಲಾಕ್ ಇದೆ ಅದರಲ್ಲಿ ನ್ಯೂ ಇಯರ್ ಅಂಡ್ ಸಂಕ್ರಾಂತಿ ಆಫರ್ ಅಂತೇಳಿ ಫಸ್ಟ್ ಬ್ಲಾಕಲ್ಲಿ ಇಪ್ಪತ್ತೈದು ಲಕ್ಷ ತರ್ಟಿ ಫೋರ್ಟಿ ಕೊಡ್ತಾ ಇದೀವಿ ಇಪ್ಪತ್ತೈದು ಲಕ್ಷ ತರ್ಟಿ ಫೋರ್ಟಿಗೆ ಆಕ್ಚುಲಿ ಪ್ರೈಸ್ ಇಲ್ಲಿ ಇಪ್ಪತ್ತೆಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಇದೆ ರಿಯಲಿ ಎಸ್ ಸೂಪರ್ ಇಪ್ಪತ್ತೆಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರೇಟನ್ನು ಇಪ್ಪತ್ತೈದು ಲಕ್ಷ ನಿಮ್ಮ ವಿಡಿಯೋ ನೋಡಿ ಯಾರು ಬರ್ತಾರೆ ಅಂಥವ್ರಿಗೆ ಸ್ಪೆಷಲ್ ಡಿಸ್ಕೌಂಟಾಗಿ ಇಪ್ಪತ್ತೈದು ಲಕ್ಷ ತರ್ಟಿ ಫೋರ್ಟಿಗೆ ಫಸ್ಟ್ ಬ್ಲಾಕಲ್ಲಿ ಕೊಡ್ತೀವಿ ಅಲ್ಲಿಗೆ ಎಷ್ಟಾಯಿತು ಸ್ಕ್ವೇರ್ ಫೀಟ್ ನಿಮ್ಮ ಪ್ರಕಾರ ಎರಡು ಸಾವಿರದ ಎಂಬತ್ಮೂರು ರೂಪಾಯಿ ಆಗುತ್ತೆ ಎರಡು ಸಾವಿರದ ಎಂಬತ್ ಎಂಬತ್ಮೂರು ನಾವು ಹೇಳ್ತಿರೋ ರೇಟು ಎರಡು ಸಾವಿರದ ಐನೂರು ರೂಪಾಯಿ ಸ್ಕ್ವೇರ್ ಫೀಟು ಇಲ್ಲ ಓಕೆ ನಿಮ್ಮ ವಿಡಿಯೋ ನೋಡ್ಕೊಂಡು ಬಂದವರಿಗೆ ನ್ಯೂ ಇಯರು ಮತ್ತು ಸಂಕ್ರಾಂತಿ ಆಫರ್ ಅಂತೇಳಿ ಎರಡು ಸಾವಿರದ ಎಂಬತ್ಮೂರು ರೂಪಾಯಿ ಕೊಡ್ತೀನಿ ಓಕೆ ಎಸ್ ವೀಕ್ಷಕರೇ ಸತ್ಯವ್ ಹೇಳ್ತೀನಿ ಇವರು ಈಗಲೇ ನನ್ನ ಎಡ ಕಿವಿಗ್ ಗೊತ್ತು ಇರಳವ್ರ ಪ್ರೈಸು ಇನ್ನೂ ಬಲ ಕಿವಿಗೆ ಬಂದಿಲ್ಲ ಅಷ್ಟಂತೂ ಸತ್ಯ ಹೇಳ್ತೀನಿ ಯಾಕೆಂದ್ರೆ ನಾವಿಲ್ಲಿ ಬಂದಾಗ ಪ್ರೈಸ್ ಗೊತ್ತಿರಲಿಲ್ಲ ಇಪ್ಪತ್ತೈದು ಲಕ್ಷ ಅಂತಕ್ಕಂಥದ್ದು ಸತ್ಯವಾಗಲೂ ಹೊರ್ತು ವರ್ತು ವರ್ತು ಯಾಕೆಂತಂದರೆ ನೀವೊಂದು ಎಂಟರಿಂದ ಹತ್ತು ಲಕ್ಷ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಇನ್ನು ಮಿಕ್ಕಿದ್ದು ಖಂಡಿತ ಲೋನ್ ತೊಗೊಬೋದು ನಿಮ್ಗೆ ಒಂದು ಹತ್ತರಿಂದ ಹದಿನೈದು ವರ್ಷ ಲೋನ್ ಕೊಟ್ಟೋದಕ್ಕೆ ಟೈಮ್ ಸಿಗುತ್ತೆ ಹಾಗೆ ಆ ಇನ್ಸ್ಟಾಲ್ಮೆಂಟ್ ಅಮೌಂಟು ಸಹ ಬೇರೆ ಮಿನಿಮಮ್ ಇರುತ್ತೆ ಅದಂತೂ ಗ್ಯಾರಂಟಿ ಹೇಳ್ತೀನಿ ಅಲ್ವಾ ಅಥವಾ ನಿಮ್ಮ ಕೈಲೇನೋ ಹೆಚ್ಚು ಅಮೌಂಟ್ ಇದ್ದರೆ ಖಂಡಿತ ಅದನ್ನು ಇನ್ವೆಸ್ಟ್ ಮಾಡಿ ನೀವು ಲೋನ್ನ ಕಮ್ಮಿ ಮಾಡಿಕೊಂಡ್ರೆ ಇ ಎಮ್ ಐ ಅಂತೂ ಇನ್ನೂ ಕಡಿಮೆ ಬರುತ್ತೆ ಇದೊಂದು ಸುವರ್ಣ ಅವಕಾಶ ನೋಡ್ತಾ ಇದ್ರಲ್ಲ ಅನುಗ್ರಹ ಲೇಔಟ್ ಹಾಗೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಇಬ್ಬರೂ ನಿಮ್ಮ ಜೊತೆ ನಿಂತಿದ್ದಾರೆ ನಿಮಗೆ ಎಲ್ಪ್ ಮಾಡೋದಕ್ಕೆ ಯಾರೆಲ್ಲ ಒಂದು ಸೈಟ್ ತೊಗೋಬೇಕು ಅಂತ ಕನ್ಸುತ್ತಿದ್ದೀರಾ ಈ ವಿಡಿಯೋ ಮೂಲಕ ನೆರವೇರಲಿ ಅಂತ ಹೇಳ್ತಾ ಮತ್ತೇನಾದ್ರು ಹೇಳೋದಿದೆಯಾ ಸರ್ ನಮ್ಮ ವೀಕ್ಷಕರ ಜೊತೆ ವೀಕ್ಷಕರಿಗೆ ಹೇಳೋದು ಇಷ್ಟನೇ ನೀವು ಇಲ್ಲಿ ನೋಡ್ತಿರೋದು ಬಂದ್ಬಿಟ್ಟು ಡಿ ಸಿ ಕನ್ವರ್ಷನ್ ಅಲ್ಲ ಇಲ್ಲ ರೆವಿನ್ಯೂ ಅಲ್ಲ ಬಿ ಎಮ್ ಮಾಡಿ ಅಪ್ರೂವ್ಡ್ ಏಕಾತ ಇದು ಇಂಡಿವಿಜುವಲ್ ಸೈಟ್ಸ್ ಏಕಾತಕ್ಕೆ ನೋಡ್ಲಿಕ್ಕೆ ಬರ್ತಿದ್ದೀರಾ ಸೊ ಬನ್ನಿ ಒಂದು ಸಲ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಕ್ಲಾರಿಟಿ ಆದಮೇಲೆ ನೀವು ಸೈಟ್ ಬುಕ್ಕಿಂಗ್ ಮಾಡಿ ಎಸ್ ವೀಕ್ಷಕರೇ ನಿಮಗಂತೂ ಇದೊಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ತೀನಿ ಖಂಡಿತ ಫ್ಯಾಮಿಲಿ ಜೊತೆಗೆ ಒಂದು ದೊಡ್ಡ ಮರದಕ್ಕೆ ಒಂದು ಸ್ಮಾಲ್ ಪಿಕ್ನಿಕ್ ಅಂತ ಬನ್ನಿ ಬಂದಾಗ ಈ ಒಂದು ಲೇಔಟ್ನ ನೋಡ್ಕೊಂಡು ಹೋಗಿ ನೀವು ಮನೆ ಕಟ್ಟಬೇಕು ಅನ್ನೋ ಕನಸಿದ್ರೆ ನಿಮ್ಮಲ್ಲಿ ತೀರ ಹೆಚ್ಚು ಬಜೆಟ್ ಇಲ್ಲ ಅಂದರೆ ಇದೊಂದು ಒಳ್ಳೆಯ ಜಾಗ ಅಥವಾ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇದಕ್ಕಿಂತ ಒಂದು ಜಾಗ ಇಲ್ಲ ನೀವು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ದು ಎಲ್ಲೂ ಹೋಗಲ್ಲ ಅಲ್ಲೇ ಎಳೆಯುತ್ತೆ ಅಲ್ಲೇ ಇರುತ್ತೆ ಭೂಮಿಯಲ್ಲಿ ಯಾವ ರೀತಿ ಗಿಡ ಮರ ಬೆಳೆಯುತ್ತೋ ಆ ರೀತಿ ವ್ಯಾಲ್ಯೂ ಅಂತೂ ಬೆಳ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಯೋಗೇಶ್ ಸರ್ ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ನಿಮ್ಮ ಲೈವ್ನ ಪರಿಚಯ ಮಾಡಿಕೊಟ್ರಿ ಇದೇ ರೀತಿಯಾಗಿ ಯಾವುದೇ ಒಂದು ಹೊಸ ಲೈವ್ ಮಾಡಿದ್ರು ಸಹ ನಮ್ಮ ಜನಕ್ಕೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಡೆಫಿನೆಟ್ಲಿ ನಿಮಗೂ ಒಳ್ಳೇದಾಗಲಿ ಬೈ ಮಾಡ್ತಕ್ಕಂಥ ಜನಗಳ್ಗೂ ಒಳ್ಳೇದಾಗಲಿ ನಿಮ್ಮಿಬ್ಬರಿಂದ ನಮಗೂ ಒಂದು ಮತ್ತೆ ಮತ್ತೆ ಈ ರೀತಿ ಅವಕಾಶ ಸಿಕ್ಕಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರ